ಸಿಂಧು ಕುಣಿದಾಡಿದೆ, ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಈಗ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಳಾದ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಾಡಿನ ನಾರಿಯರಿಗೆಲ್ಲ ಚಾಲನೆಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆ ಮಂದಿಯನ್ನು ಗೆಲ್ಲುವ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಲುವ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನು ಗೆಲ್ಲೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಜೀವನ ಮುಗಿದ ಮೇಲೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತೀವೋ ಇಲ್ವೋ ನಮಗ್ ಗೊತ್ತಿಲ್ಲ. ಆದ್ರೆ ಹುಟ್ಟುವಾಗ್ಲೇ ಪ್ರತಿಯೊಬ್ಬರಿಗೂ ದೇವ್ರು ಸ್ವರ್ಗನ ಕೊಟ್ಟು ಕಳಿಸಿರ್ತಾನೆ, ಅದೇ ತಾಯಿಯ ಮಡಿಲು. ಅಂತ ತಾಯಿ ರೂಪದಲ್ಲಿರೋ ಪ್ರತಿ ಹೆಣ್ಣಿನ ಸುಂದರ ಬದುಕಿನ ಸಂಭ್ರಮಿಸುವ ವೇದಿಕೆನೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಇವತ್ತಿನ ಮೊದಲನೇ ಜೋಡಿನ ನಮ್ಮ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರ್ಲಿ ಬೆಂಗಳೂರಿನ ಸೂಪರ್ ಸ್ಟಾರ್ ರೂಪ ಹಾಗೂ ವಿಜಯ್ ಅವ್ರಿಗೆ. ನಮ್ಮ ಎರಡನೇ ಇಸ್ಮಾರ್ಟ್ ಜೋಡಿನ ನಮ್ಮ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರ್ಲಿ ಮೈಸೂರಿನ ಸೂಪರ್ ಸ್ಟಾರ್ ಸುಷ್ಮಿತಾ ಹಾಗೂ ಕುಮಾರ್ ಅವ್ರನ್ನ. ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲನು ನಮ್ಮ ಮುಂದಿನ ಇಸ್ಮಾರ್ಟ್ ಜೋಡಿನ ನಮ್ಮ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರ್ಲಿ ಬೆಂಗಳೂರಿನ ಸೂಪರ್ ಸ್ಟಾರ್ ಪ್ರತಿಮಾ ಹಾಗೂ ಈಶ್ವರ್ ಅವ್ರನ್ನ. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಟುಕಿ ಚೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಬಿಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ. ನಮ್ಮ ಮೂರು ಜನ ಜೋಡಿಗಳು ಇವತ್ತು ಬಂದು ನಿಂತ್ಕೊಂಡಿದ್ದಾರೆ, ಕುಶಲವೇ ಕ್ಷೇಮವೇ ಅಂತ ಅವ್ರನ್ನೇ ಕೇಳೋಣ. ನಮಸ್ಕಾರ ರೂಪಾ ಮತ್ತೆ ವಿಜಯ್ ಅವ್ರಿಗೆ. ನಮಸ್ಕಾರ, ಹೇಗಿದ್ದೀರಾ ಇಬ್ರು? ಅಪ್ಪ ಏನ್ ಒಟ್ಟಿಗೆ ಸ್ಕೂಲ್ ಮಕ್ಳ ತರ ಉತ್ತರ ಕೊಡ್ತಾರೆ ಇಬ್ರು ನನ್ಗೆ. ಸೊ ರೂಪಾ ಅವ್ರೆ, ಏನ್ ಮಾಡ್ತೀರಾ ನೀವು? ಸರ್ ಮನೇಲೆ ಹೌಸ್ ವೈಫ್. ಸರಲ್ಲ ಮ್ಯಾಮ್. ಸರಿ ಮ್ಯಾಮ್. ಇಲ್ಲ ಶಾಲಿನಿ ಮ್ಯಾಮ್. ಬೇಡ ಶಾಲಿನಿ. ಯಾಕೆ ಮ್ಯಾಮ್ ಅಂತ ಯಾಕೆ ಕರಿತೀರಾ ನನ್ನ? ಟೀಚರ್ ತರ ಶಾಲಿನಿ. ಮತ್ತೆ ಏನ್ ಮಾಡ್ತೀರಾ ಹೇಳಿ ರೂಪಾ? ಹೌಸ್ ವೈಫ್, ಮನೇಲೆ ಇರ್ತೀನಿ. ಹೌದಾ ವಿಜಯ್ ಅವರೇ, ನೀವೇನ್ ಮಾಡ್ತೀರಾ? ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕೆಲಸ ಮಾಡ್ತೀನಿ. ನಿಮ್ಮಿಬ್ರದ್ದು ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ? 3 ಇಯರ್ಸ್ ಆಯ್ತು. 3 ಇಯರ್ಸ್. ನಿಮ್ಮ ಮಿಸ್ಸಸ್ ಹೇಗೆ? ನಮ್ಮ ಮಿಸ್ಸಸ್ ತುಂಬಾ ಒಳ್ಳೆಯವರು, ನನ್ನ ಕಷ್ಟಕ್ಕೆ ಸುಖಕ್ಕೆ ತುಂಬಾ ಆತ್ಕೊಂತಾರೆ ಅವರು. ನಾನು ಏನೇ ಅಂತ ಬಯಾಟ್ ಮಾಡ್ಕೊಂಡ್ ಬಂದಿದಾರಲ್ಲ ನಿಮ್ಮ ಹತ್ರ? ಇಲ್ಲ ಇಲ್ಲ, ಸೀರಿಯಸ್ಲಿ ಇಲ್ಲ, ಖಂಡಿತವಾಗಿ ನಿಜ ಹೇಳ್ತಾ ಇದ್ದೀನಿ. ತುಂಬಾ ನನ್ನ ಕಷ್ಟಕ್ಕೆ ನನ್ ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ. ನಾನು ಏನೇ ಮಾಡ್ಬೇಕಂತಂದ್ರು ಕೇಳಿದ್ರೆ ಸರಿ ನೀ ಇಂಥದ್ ಮಾಡ್ತಾ ಇದೆಯಾ ಮಾಡು ಅಂತಾರೆ. ಈ ತರ ಏನ್ ಪ್ರಬಲ್ ಕೊಡಲ್ಲ ಯಾವ್ದೇ ರೀತಿಯಲ್ಲಾಗ್ಲಿ.
ನಾನು ಏನ್ ಮಾಡಬೇಕು ಅನ್ಕೊಂತೀನಿ ಅದಕ್ಕೆ ಸಾಥ್ ಕೊಡ್ತಾರೆ ಅಮ್ಮ. ಓಕೆ ರೂಪ ಅವರೇ, ವಿಜಯ್ ಅವ್ರ ಹಿಂಗೆ, ವಿಜಯ್ ಅವ್ರ ಹೆಂಗೆ ಅಂದ್ರೆ ಯಾವಾಗ್ಲೂ ಫ್ರೆಂಡ್ಸ್ ಫ್ರೆಂಡ್ಸು ಅಂತ ಇರ್ತಾರೆ, ಅದೇ ಅವ್ರ ಮೇಲೆ ಕಂಪ್ಲೇಂಟ್ ಜಾಸ್ತಿ. ಅದ್ ಬಿಟ್ರೆ ಇನ್ನೇನಿಲ್ಲ, ನನ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ನೋಡ್ತಾರೆ. ಇದಕ್ಕೂ ಅಷ್ಟೇ ಹೇಳ್ಬೇಕಂದ್ರೆ ನಿನ್ ಮಾಡು ನಿನ್ ಮಾಡ್ತೀಯ ಅಂತ ಹೇಳಿ ಕಳಿಸಿದ್ದೆ ಅವರು. ಫಸ್ಟ್ ಆದ್ರೆ ಬಾಯಿಂದ ಬಂದಿದ್ದೆ ಕಂಪ್ಲೇಂಟ್ ಅಲ್ಲ ಅವ್ರ ಬಗ್ಗೆ ಪಪ್ಪ. ಕಂಪ್ಲೇಂಟ್ ಅವ್ರ ಬಾಯಿ ತೆಗೆದ ತಕ್ಷಣ ನಿಮ್ ಬಗ್ಗೆ ಎಷ್ಟು ಒಳ್ಳೊಳ್ಳೆ ಮಾತಾಡಿದ್ರು. ಫಸ್ಟ್ ನೀವ್ ಹೇಳಿದ್ದೇನೆ ಕಂಪ್ಲೇಂಟ್ ಅವ್ರ ಬಗ್ಗೆ. ಇವಾಗ ಏನಪ್ಪ ಅವ್ರ ಫ್ರೆಂಡ್ ಜೊತೆ ಇದ್ರೆ ಹೋದ್ರೆ ಏನ್ ಪ್ರಾಬ್ಲಮ್ ನಿಮ್ಗೆ? ಇರ್ಲಿ ಪರವಾಗಿಲ್ಲ, ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಸರಿ ಯಾವಾಗೂ ಅವ್ರನ್ನೇ ಅಂದ್ರೆ ಯಾಕೆ ಮನೇಲಿ ಇರೋರ್ ಬಗ್ಗೆ ಇಂಪಾರ್ಟೆಂಟ್ ಕೊಡು ನೀನು ಅನ್ನೋದೊಂದು ಕಂಪ್ಲೇಂಟ್, ಬಿಟ್ರೆ ಇನ್ನೇನು ಇಲ್ಲ. ಈ ವಿಷಯಕ್ಕೆ ಆಮೇಲೆ ಬರ್ತೀನಿ. ನಿಮ್ ಮನೇಲಿ ಯಾರ್ಯಾರಿದ್ದಾರೆ ಹೇಳಿ ರೂಪ. ನಮ್ ಮನೇಲಿ ಅತ್ತೆ ಮಾವ, ನಮ್ಮ ಐದ್ನ, ನಾನು, ಹಸ್ಬೆಂಡ್, ನನ್ ಪಾಪು. ನಿಮ್ ಪಾಪು ಹೆಸರು ಪೃಥ್ವಿ. ಎಷ್ಟು ವರ್ಷ? ಎರಡು ವರ್ಷ. ಎರಡು ವರ್ಷ. ಇಲ್ಲಿ ಯಾರು ಬಂದಿದ್ದಾರೆ ನಿಮ್ಮಿಬ್ರ ಜೊತೆ? ಅಮ್ಮ ಹಸ್ಬೆಂಡ್ ಫ್ರೆಂಡ್. ಓಕೆ ನಮಸ್ತೆ ಅಮ್ಮ, ನಿಮ್ ಹೆಸರು? ನನ್ನ ಹೆಸರು ಹೇಮಾವತಿ. ಹೇಮಾವತಿ ಅವ್ರೆ ಏನ್ ಮಾಡ್ತೀರಾ ನೀವು? ನಾವು ಮನೆಯಲ್ಲಿ ಕೆಲಸ ಮಾಡ್ತೀವಿ. ಮನೇಲಿ ಇದ್ದೀರಾ? ಹೌಸ್ ವೈಫ್. ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ. ಮಗಳು ಮನೆಗೆ ಬಂದು ಹೋಗಿ ಮಾಡ್ತಾಳಾ? ಬರ್ತಾರೆ. ಹತ್ರನೇ ಇದ್ದೀರಾ ದೂರ ದೂರ ಇದ್ದೀರಾ? ಹತ್ರನೇ ಇದ್ದೀರಿ ಮ್ಯಾಮ್. ಹತ್ರನೇ ಹತ್ರನೇ ನಮಸ್ತೆ. ತಮ್ಮ ಹೆಸರು? ವಿಶ್ವನಾಥ್ ರೆಡ್ಡಿ ಅಂತ ಹೇಳಿ. ತಾವೇನ್ ಮಾಡ್ತೀರಾ ಸರ್? ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಫಿಲಮ್ ಅಲ್ಲಿ ವರ್ಕ್ ಮಾಡ್ತೀನಿ. ಓಕೆ. ನೀವಿಬ್ರು ಹೇಗೆ ಫ್ರೆಂಡ್ಸ್? ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ಲ. ಚೈಲ್ಡ್ಹುಡ್ ಫ್ರೆಂಡ್ಸ್? ಓ ಮೈ ಗಾಡ್. ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಒಟ್ಟಿಗೆ ಓದಿರೋದಾ? ಸ್ಕೂಲ್ ಅಲ್ಲಿ ಒಂದು 8 ಇಂದ ಎಲ್ಲ ಫ್ರೆಂಡ್ಸ್ ಆಗಿದೆ. ಅಂದ್ರೆ ಇವತ್ತವರೆಗೂ ಫ್ರೆಂಡ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀರಾ? ಹೌದು ಹೌದು ಹೌದು. ಪರವಾಗಿಲ್ಲ ಕಣ್ಣು. ನೀವು ಅವ್ರಿಗೊಂದು ಹೀರೋ ರೋಲ್ ಏನಾದ್ರು ಕೊಡ್ಸೋದಲ್ವಾ ಪಾಪ? ಸ್ಮಾರ್ಟ್ ಆಗಿದಾರೆ ನೋಡಕ್ ನೋಡಿದ್ದೆ. ನಾವು ಬೆಳಿಬೇಕಲ್ಲ ಮೇಡಮ್, ಬೆಳೆದ್ಮೇಲೆ ನಾವು ಆಮೇಲೆ ನೋಡೋಣ ಅಂತ. ನಾವು ಸೆಟ್ಲ್ ಆಗ್ಬೇಕಲ್ಲ. ಹಂಗೆ. ಓಕೆ, ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ನಿಮ್ಮಿಬ್ರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ರೂಪಾ ಅಂಡ್ ವಿಜಯ್ ನಿಮ್ಮಿಬ್ರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ಸುಶ್ಮಿತಾ. ನಮಸ್ಕಾರ. ಹೇಗಿದ್ದೀರಾ ಸುಶ್ಮಿತಾ? ನೀವ್ ಹೇಗಿದ್ದೀರಾ ಕುಮಾರ್ ಅವರೇ? ಆರಾಮ? ಏನ್ ರಿಸೆಪ್ಷನ್ ಬಂದಿದ್ದೀರಾ ಇಬ್ರು? ನೋಡಿ ಮೇಡಮ್, ನೀವೇ ಗ್ರ್ಯಾಂಡ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ರೆ ನಾವ್ ಬರ್ಬಾರ್ದ ಅಲ್ವಾ? ಅಲ್ಲ, ನೀವೆಲ್ಲ ಇಷ್ಟು ಡ್ರೆಸ್ ಮಾಡ್ಕೋತೀರಾ ಅಂತ ನಾನು ಹಿಂಗ್ ರೆಡಿ ಆಗಕ. ಹೌದು ಮೇಡಮ್, ನಿಮ್ಮಿಂದ ನಮಗ್ ತುಂಬಾ ಪ್ರಾಬ್ಲಮ್ ಆಗ್ತದೆ. ಯಾಕೆ ಅಂತ ಕೇಳಿ ಮೇಡಮ್ ಹೇಳ್ತೀನಿ. ಹೇಳ್ಬಿಡಿ. ಪ್ರತಿ ಎಪಿಸೋಡ್ ಅಲ್ಲಿ ಈ ತರ ಡ್ರೆಸ್ ಮಾಡ್ಕೋ ಬರ್ತೀರಾ ನೀವು? ಇವರು ಎಪಿಸೋಡ್ ನೋಡಿ ಸುಮ್ಮನೆ ಇರಲ್ಲ, ಅವ್ರು ಎಲ್ಲಿ ಹೊಲಿಸಿದಾರೆ ಗೊತ್ತಿಲ್ಲ, ನನಗೂ ಅದೇ ತರ ಬ್ಲೌಸ್ ಹೊಲಿಸ್ಕೊಡು ಅಂತ ಕೂತಿದ್ದಾರೆ. ನೀವ್ ಹೇಳಿ ಇವಾಗ ಅಡ್ರೆಸ್. ಪ್ರತಿ ಎಪಿಸೋಡ್ ಮೇಡಮ್ ನೀವು ಬಲದ ಸೈಡು, ಆ ಡಿಸೈನ್ ತುಂಬಾ ಚೇಂಜ್ ಇರುತ್ತೆ ಮೇಡಮ್. ಇನ್ನೊಂದು ಯಾವ್ದೋ ಎಪಿಸೋಡ್ ಅಲ್ಲಿ ನೋಡಿದೆ, ಚಾರಿಗಿನ ಉದ್ದ ಇದೆ ಮೇಡಮ್. ಸರ್, ಅದೇನ್ ಗೊತ್ತಾ ಸಮಸ್ಯೆ? ನನ್ಗೆ ಇಲ್ಲಿ ಶೋಗ್ ಹಾಕೊಳಕ್ ಹೊಲ್ಕೊಡ್ತಾರೆ ಸರ್. ನಾನು ಹಾಕೊಂಡು ಅವ್ರು ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ. ನಮ್ಮ ಮನೇಲಿ ತುಂಬಾ ನಾರ್ಮಲ್ ಬಟ್ಟೆ ಹಾಕೊಳ್ಳೋದು ಸರ್. ನಾನು ನಾವು ನೋಡೋದು ಈ ಡ್ರೆಸ್ ಅಲ್ಲ. ಹೋಗ್ಲಿ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಏನು ನೀವ್ ಹೇಳ್ಬೇಕು ನನ್ ಕೇಳ್ಬೇಕು. ಇಲ್ಲ, ಸುಶ್ಮಿತಾ ಅವ್ರೆ, ನಂತರ ಎಷ್ಟ್ ಬ್ಲೌಸ್ ಹೊಲ್ಸಿದ್ದೀರಾ? ಒಂದೂ ಇಲ್ಲ ಮ್ಯಾಮ್. ಅಲ್ಲರಿ, ಅವ್ರ ಯಾಕೆ ಕೊಲ್ಸ್ಕೊಡ್ಬೇಕು ನೀವ್? ಬಟ್ ಅವ್ರ ತಾನೇ ಎಲ್ಲಾ ಕಡೆ ನೋಡ್ತೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಅವ್ರ ತಾನೇ ಹೇಳ್ಬೇಕಾಗಿರೋದು. ಹೊಲಿಸ್ಕೊಳಕ್ ನೀವ್ ಹೊಲ್ಸ್ಕೊಳ್ಳಿ, ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ಅವ್ರಿಗಿನ ನಮ್ಮ ಅಪ್ಪ ಹೇಳ್ಬೇಕು ನನ್ಗೆ. ಏನಂತ? ಚೆನ್ನಾಗ್ ಕಾಣ್ತಿದ್ಯಾ ಏನು ಅಂತ. ಅಪ್ಪ ಯಾಕೆ ಹೇಳ್ಬೇಕು ಸುಶ್ಮಿತಾ? ನಂಗೆ ನಮ್ಮ ಅಪ್ಪ ಫಸ್ಟ್ ಹೇಳ್ಬೇಕು ನಾನು ಹೆಂಗ್ ಕಾಣ್ತಿದ್ದೀನಿ ಅಂತ. ಏನ್ ಮಾಡ್ತೀರಾ ಸುಶ್ಮಿತಾ ನೀವು? ಹೋಮ್ ಮೇಕರ್ ಆಗಿದ್ದೀನಿ. ಹೋಮ್ ಮೇಕರ. ನೀವು ಕುಮಾರ್ ಅವರೇ? ವರ್ಕ್ ಮಾಡ್ತೀವಿ. ಯಾವ ಹುದ್ದೆ? ಡ್ರೈವರ್. ವೆರಿ ಗುಡ್, ಸೂಪರ್. ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ ಸುಶ್ಮಿತಾ? 4 ಇಯರ್ಸ್ ಆಗಿದೆ. 4 ಇಯರ್ಸ್. ಮನೇಲಿ ಯಾರ್ಯಾರಿದ್ದಾರೆ? ನಾನು, ಹಸ್ಬೆಂಡ್, ಅಣ್ಣ. ಅಣ್ಣನಾ? ಇಲ್ಲಿ ಯಾರು ಬಂದಿದ್ದಾರೆ ನಿಮ್ ಜೊತೆ? ಅಪ್ಪ, ತಂಗಿ. ಓಕೆ, ಅವರ ತಂದೆ? ಹೌದು. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ನಮಸ್ಕಾರ, ಮಂಜೇಗೌಡ. ಮಂಜೇಗೌಡ್ರೆ, ಏನ್ ಮಾಡ್ತೀರಾ? ನಾವು ಮಿಲ್ಕ್ ಟ್ಯಾಂಕರ್ ಮೇಂಟೆನೆನ್ಸ್ ಮಾಡ್ತೀವಿ ಮೈಸೂರು ಡೈರಿನಲ್ಲಿ. ಅರೆ ಸೂಪರ್ ಸರ್. ಅಂದ್ರೆ ಯಾವಾಗ್ಲೂ ಹಾಲಿನ ಹೊಳೆಯಲ್ಲಿ ಇರ್ತೀರಾ ನೀವು? ಹೌದು. ಏನ್ ಸರ್, ನಿಮ್ ಮಗಳು ನೀವ್ ಫಸ್ಟ್ ಸಹಿ ಅನ್ಬೇಕು ಅಂತಿದ್ದಾರೆ? ಆತರ ಏನಿಲ್ಲ, ಆದ್ರೂ ಮಗಳಲ್ವಾ, ಅಪ್ಪನ ಇಷ್ಟ ಪಡ್ತಾಳೆ ಅಷ್ಟೇ. ನಿನ್ನೆ ಮುದ್ದಿನ ಮಗಳ? ಮುದ್ದಿನ ಏನಿಲ್ಲ, 4 ಜನ ಇದಾರೆ, ಎಲ್ಲರು ಮುದ್ದಿನ ಮಕ್ಕಳೇ. ಆದ್ರೆ ಇವ್ರೇನೋ ಎಕ್ಸ್ಟ್ರಾ ಮುದ್ದು ಅನ್ನೋ ಫೀಲಿಂಗ್ ಇದೆ ನನಗೆ. ಆತರ ಏನಿಲ್ಲ, ಗಂಡನ್ಗಿಂತ ನೀವ್ ಮೆಚ್ಚಬೇಕು ಅನ್ನೋದು ಅವ್ರ ಇಷ್ಟ ಅಲ್ಲ. ಅದಕ್ಕೇನ್ ಹೇಳ್ತೀರಾ ಅಂದ್ರೆ, ನಾವ್ ಹೇಳ್ತಾ ಇರ್ತೀವಲ್ಲ, ಆತರ ಹಾಕ್ಬಾರ್ದು, ಈ ತರ ಹಾಕ್ಬಾರ್ದು, ಹಿಂಗಿರ್ಬೇಕು ಅಂತ. ಹಾಗಾಗಿ ಅವ್ರು ಅಪ್ಪ ಹೇಳ್ಬೇಕು ಅಂತ ಇದ್ ಮಾಡುದು. ಪಕ್ಕದಲ್ಲಿರೋರು? ತಂಗಿ. ತಂಗಿ ನಮಸ್ತೆ. ನಮಸ್ಕಾರ ಮ್ಯಾಮ್. ನಿಮ್ ಹೆಸರು? ಶ್ರುತಿ.
ಶ್ರುತಿ ಏನ್ ಮಾಡ್ತೀರಾ? ನಾನು ಎಂ ಬಿ ಎ ಸೆಕೆಂಡ್ ಇಯರ್. ಇನ್ನು ಓದ್ತಾ ಇದ್ದೀರಾ? ಹೌದು. ನೆಕ್ಸ್ಟ್ ಏನ್ ಮಾಡೋಣ ಅಂತಿದ್ದೀರಾ? ಜಾಬ್. ಜಾಬ್ ಅಫ್ಕೋರ್ಸ್. ಇನ್ನೇನ್ ಮಾಡ್ತೀರಾ ಅಲ್ವಾ? ಕಲ್ಸಲ್ಲ ಅಂತಾರೆ ಆದ್ರೆ ಅವರು. ಯಾಕೆ ಸರ್ ಮದ್ವೆ ಮಾಡ್ಬೇಕಂತೆ? ಸರ್ ಮದ್ವೆ ಮಾಡಿ, ಮದ್ವೆ ಮಾಡ್ಬೇಡಿ ಅಂತಿಲ್ಲ, ಬಟ್ ಕೆಲ್ಸಕ್ಕೂ ಹೋಗ್ಲಿ. ನಾಲ್ಕ್ ಜನ ಇರೋದ್ರಿಂದ ಹಿಂದೆ ಯೋಚನೆ ಮಾಡ್ಬೇಕಲ್ಲ. ಇನ್ನೂ ಅಲ್ಲ, ಯೋಚನೆ ಮಾಡಿ, ತೊಂದ್ರೆ ಇಲ್ಲ. ಆಮೇಲೆ ಕೆಲ್ಸನೂ ಮಾಡ್ಲಿ, ಮದ್ವೆನೂ ಮಾಡಿ, ಅವ್ರ ಕೆಲ್ಸ ಮಾಡಿದ್ರೆ ಅದು ನಿಮ್ಗೆ ಸಹಾಯ ಆಗುತ್ತಲ್ಲ. ಆಗ್ಲೇ ಬೇಡ ಅಂತಲ್ಲ, ಅದನ್ನ ನಮ್ ಕರ್ತವ್ಯನ ನಾವು ಮುಗಿಸ್ಕೊಂಡ್ ಹೋಗ್ತಾ ಇರ್ಬೇಕಲ್ವಾ? ಮುಂದೆ ಅವ್ರದ್ದು, ಈಗ ಅವ್ರು, ಈಗ ಅವ್ರ ಹೆಂಗ್ ಬಂದ್ ನಿಂತಿದಾರೆ ಹಂಗೆ ಇವ್ರ ಮುಂದೆ ಅವ್ರು ನಿಂತ್ಕೊಳ್ಳಿ ಅಂತ. ನಿಮ್ ಕರ್ತವ್ಯ ನೀವ್ ನಿಭಾಯಿಸಿ, ಮದ್ವೆ ಮಾಡಿ, ಅವ್ರ ಕೆಲ್ಸಕ್ ಹೋಗ್ಬೇಡ ಅಂತ ಹೇಳ್ಬಿಡಿ. ಏನ್ ಹೇಳಿಲ್ಲ, ಕೆಲ್ಸಕ್ ಹೋಗ್ಬೇಡ ಅಂತ ಏನಲ್ಲ, ಅದನ್ನೇ ಮದ್ವೆ ಮಾಡ್ಕೊಂಡ್ಬಿಡಿ ಅಂತ ಅಷ್ಟೇ. ನಿನ್ನೆ ಮಾಡ್ಕೋತ ಶ್ರುತಿ ಅವರೇ, ಮದ್ವೆ ಮಾಡ್ಕೊಳಕ್ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ, ಫಸ್ಟ್ ನನ್ ಕೆರಿಯರ್ ನಾನ್ ಬಿಲ್ಡ್ ಮಾಡ್ಕೊಬೇಕು, ಆಮೇಲೆ ಮದ್ವೆ ಆಗ್ತದೆ. ಅಷ್ಟೇ ನೋಡಿ, ಮದ್ವೆ ರೆಡಿ ಇದಾರೆ. ಅವ್ರು ಹೋಗ್ಲೇ ಬೇಡ ಅಂತ ಹೇಳಿಲ್ಲ, ಆದ್ರೆ ಸದ್ಯಕ್ಕೆ ಮದ್ವೆ ಹುಡ್ಗನ್ ಹುಡ್ಕೊಂಡು ಅಲ್ಲಿ ತನಕ ನಿನ್ ಕೆಲ್ಸ ನೋಡ್ಕೋ ಅಂತ ಹೇಳಿದ್ರು. ನೋಡಿ, ಫಸ್ಟ್ ನಿಮಗೆ ಕೆಲಸ ಸಿಕ್ಬಿಟ್ರೆ ಕೆಲ್ಸ ಫಸ್ಟ್. ಅಷ್ಟೇನೆ ಪಾಪ, ಅವ್ರೇನ್ ಬೇಡ ಅಂತಿಲ್ವಲ್ಲ. ಎನಿವೇ, ಆಲ್ ದ ಬೆಸ್ಟ್ ನಿಮ್ಗೆ ಶ್ರುತಿ. ನಿಮ್ಮಿಬ್ಬರಿಗೂ ನಮ್ಮ ವೇದಿಕೆ ಸ್ವಾಗತ. ಸುಶ್ಮಿತಾ ಅಂಡ್ ಕುಮಾರ್, ನಿಮ್ಗೂ ಅಷ್ಟೇ ನಮ್ಮ ವೇದಿಕೆ ಸ್ವಾಗತ. ನಮಸ್ಕಾರ ಪ್ರತಿಮಾ. ನಮಸ್ಕಾರ. ನಮಸ್ಕಾರ ಈಶ್ವರ್ ಅವರೇ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀನಿ. ಆರಾಮ? ಏನ್ ಮಾಡೋದು ಪ್ರತಿಮಾ? ನೀವು ಹೌಸ್ ವೈಫ್ ಆಗಿದ್ದೀನಿ. ಹೌಸ್ ವೈಫ್. ನೀವು ಈಶ್ವರ್ ಅವರೇ? ಎಲೆಕ್ಟ್ರಿಷಿಯನ್ ಕಾಂಟ್ರಾಕ್ಟರ್. ಓಹೋ ಸರ್, ಎಷ್ಟು ವರ್ಷದಿಂದ? 10 ಇಯರ್ಸ್. 10 ಇಯರ್ಸ್ ಇಂದ ಅಂದ್ರೆ ನಿಮ್ದೇ ಇದೆಯಾ? ಈಗ ನಾನೇ ಓನಾಗ್ ಮಾಡ್ತಾ ಇದ್ದೀನಿ. ಹಾ, ಮೊದ್ಲು ಬೇರೆಯವ್ರ ಹತ್ರ ಮಾಡ್ತಾ ಇದ್ದೀರಾ? ಮಾಡಿ ನಾವು ಕಲ್ತು ಓನಾಗ್ ಮಾಡ್ತಾ ಇದ್ದೀವಿ. ವೆರಿ ಗುಡ್ ಸರ್, ಸೂಪರ್. ಮನೇಲಿ ಯಾರ್ಯಾರು ಇದಾರೆ? ನಾನು, ನಮ್ಮ ಹೆಸರು, ನಮ್ಮ ಪಾಪು. ಪಾಪು ಹೆಸರು ಏನ್? ಹನೀಶಿ. ಹನೀಶಿ. ಓ, ಏ, ಎಷ್ಟು ವರ್ಷ? ಒಂದ್ ವರ್ಷನಾ? ಓಕೆ. ಇಲ್ಲಿ ಯಾರು ಬಂದಿದ್ದಾರೆ ನಿಮ್ ಜೊತೆ? ನನ್ನ ಅಕ್ಕ ಬಂದಿದ್ದಾಳೆ. ಅಕ್ಕನ? ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ ಹೆಸರು? ಶ್ರುತಿ. ಶ್ರುತಿ ಅವರೇ, ತಾವೇನ್ ಮಾಡ್ತೀರಾ? ಹೌಸ್ ವೈಫ್. ನೀವು ಹೌಸ್ ವೈಫೇನಾ? ಮ್ಯಾಮ್. ಓಕೆ ಸರ್, ನಿಮ್ದು ಇದು ಏನು ಮದ್ವೆ ಡ್ರೆಸ್ ಸರ್ ನಿಮ್ಮಿಬ್ರದು? ಆತರ ಏನಿಲ್ಲ, ಗ್ರಾಂಡ್ ಆಗಿ ಬರ್ಬೇಕು ಅಂತ ಹೇಳಿದ್ರು, ಹಂಗಾಗಿ ಹಾಕೊಂಡಿರೋದು. ಯಾವಾಗ ಕೊಂಡ್ಕೊಂಡಿದ್ದೀವಿ ಡ್ರೆಸ್ ನ ಇಬ್ರು? ಡ್ರೆಸ್ ಇದು ಮದ್ವೆಗೆ ಹಾಕೊಂಡಿದ್ದು, ಶರ್ಟ್ ಮಾಮೂಲಿ ಮದ್ವೆಗೆ ಹಾಕೊಂಡಿರೋ ಡ್ರೆಸ್ ಇದು. ಇದು ನಾನು ನೆಂಟಿಗೆ ನಾನ್ ತಕೊಟ್ಟಿರೋದು. ಶೋಕ್ ಬರಕ್ಕೆ ಅಂತ ಕೊಡ್ತಿರೋದು? ಇಲ್ಲಿಗೆ ಬರಕ್ಕಲ್ಲ. ನೀವು ಪ್ರತಿಮಾ ಅವರೇ ಹೇಳಿದ್ರ ಅಥವಾ ನೀವು ಪ್ಲೀಸ್ ಕೊಡ್ತಿ ಕೊಡ್ತಿ ಅಂದ್ರ? ಇಲ್ಲ, ಕೊಡ್ತಿ ಅಂದ್ರೆ ಆರಾಮಾಗೂ ಕೊಡ್ತಿದ್ರು, ಬಾ ಕೊಡ್ತೀನಿ ಅಂತ. ಚೆನ್ನಾಗ್ ಕಾಣ್ತಾ ಇದ್ರೆ ಇಬ್ರು, ಫುಲ್ ಕಲರ್ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ಹಾಕೊಂಡ್ ಬಿಟ್ಟಿದ್ದೀರಲ್ಲ. ಥ್ಯಾಂಕ್ ಯು. ಸೂಪರ್. ನಿಮ್ಮ 6 ಜನಕ್ಕೂ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು. ನಮ್ಮ ಜೋಡಿಗಳ ಹತ್ರ ನಾವು ನುಡಿ ಕನ್ನಡ ಅಂತ ಮಾತಾಡ್ಸಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಸಣ್ಣ ವಿರಾಮ ತಗೊಳ್ಳಿ, ಸರಸರ ವಾಪಸ್ ಬನ್ನಿ. ಮತ್ತೊಮ್ಮೆ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಈ ವಾರ ಪೂರ್ತಿ ನಮ್ಮ ವೇದಿಕೆಯಲ್ಲಿ ಈ ಸ್ಮಾರ್ಟ್ ಜೋಡಿ ಸ್ಪೆಷಲ್ ನಡೀತಾ ಇದೆ. ಅದೇನಿಟ್ಟಲ್ಲಿ 3 ಜನ ದಂಪತಿಗಳು ಬಂದು ನಿಂತಿದ್ದಾರೆ. ಈಗ ಅವ್ರ ಜೊತೆ ಆಡೋಣ ನಮ್ಮ ಮೊಟ್ಟ ಮೊದಲನೇ ಸುತ್ತನ್ನ. ಅದೇ ನುಡಿ ಕನ್ನಡ. ಈ ಸುತ್ತಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಮಿಬ್ರಿಗೂ ಸೇರಿ ಒಂದೊಂದು ವಿಷಯ ಕೊಡ್ತಾ ಹೋಗ್ತೀವಿ, ಆಯ್ತಾ? ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ಬೇಕು, ಆದಷ್ಟು ಆಂಗ್ಲ ಪದಗಳನ್ನ ಕಮ್ಮಿ ಬಳಸೋದಕ್ಕೆ ಪ್ರಯತ್ನ ಪಡ್ಬೇಕು, ಆಯ್ತಾ? 2 ನಿಮಿಷ ಕಾಲಾವಕಾಶ ಇರುತ್ತೆ. ನೀವಿಬ್ರು ಕೂಡ ಮಾತಾಡ್ಬೇಕು. ನೀವ್ ಸಂಭಾಷಣೆ ತರ, ಕಾನ್ವರ್ಸೇಷನ್ ಮನೇಲಿ ಮಾತಾಡ್ತಿರಲ್ಲ, ಅದೇ ತರ ಮಾತಾಡ್ಬೋದು, ಸರಿನಾ? ನೀವೆಲ್ಲರೂ ಮಾತಾಡಿದ್ಮೇಲೆ 3, 2, 1 ಅಂತ ಸ್ಥಾನಗಳನ್ನ ಕೊಡ್ತೀನಿ. ಅದೇ ಪ್ರಕಾರ ನೀವು ಬಂದು ನಿಮಗೆ ಇಷ್ಟ ಆಗೋ ಬಹುಮಾನನ ಆಯ್ಕೆ ಮಾಡ್ಕೋಬಹುದು. ಈ ಸುತ್ತಿನ ಬಹುಮಾನಗಳು ಏನಪ್ಪಾ ಅಂತ ಹೇಳಿದ್ರೆ, 3 ಕ್ಯಾಸರೋಲ್ ಇರುವಂತ ಒಂದು ಸೆಟ್ ಇದೆ, 32 ಪೀಸಿನ ಸೆರಾಮಿಕ್ ಡಿನ್ನರ್ ಸೆಟ್ ಇದೆ, ಆಮೇಲೆ ಪುಳ ಪುಳ ಅಂತ ಹೊಳೆಯೋ ಒಂದು ರೇಷ್ಮೆ ಸೀರೆ ಇದೆ. ಶುರು ಮಾಡೋಣ. ಓಕೆ, ರೂಪ ಮತ್ತು ವಿಜಯ್ ಅವರ ವಿಷಯ ತೋರಿಸಿ. ಬಂಗಾರ, ಒಡವೆ. ಓಕೆ, ಇಬ್ರು ಮಾತಾಡ್ಬೇಕು ಸಂಭಾಷಣೆ ತರ. ಶುರು ಮಾಡ್ಬೋದು. ಬಂಗಾರ ಅಂದ್ರೆ ಎಲ್ಲಾರ್ಗೂ ಇಷ್ಟ. ಇವಾಗ ಬಂಗಾರಕ್ಕಿನ್ನ ರೋಡ್ ಗೋಡೆ ಜಾಸ್ತಿ ಆಗೋಗಿದೆ. ಮದ್ವೆ ಹರಿದಿನ ಅಂತ ಬಂದ್ರೆ ಎಲ್ಲಾರು ಅಷ್ಟೇ, ಏನ್ ಹಾಕೊಂಡ್ ಬಂದಿದ್ದಾರೆ, ಏನ್ ಒಡವೆ ಹಾಕಿದ್ದಾರೆ, ಯಾವ ಡ್ರೆಸ್ ಹಾಕಿದ್ದಾರೆ, ಅದನ್ನೇ ನೋಡ್ತಾ ಇರ್ತಾರೆ. ಇನ್ನ ಮದ್ವೆಯಲ್ಲಿ ಮುಖ್ಯವಾಗಿ ಹೆಣ್ಣು ಚೆನ್ನಾಗಿದ್ದಾರೆ ಅದಕ್ಕೆ ಕೇಳೋದಕ್ಕಿಂತ ಮುಂಚೆ ಯಾವ ಬಂಗಾರ ಹಾಕಿದ್ದಾರೆ, ಎಷ್ಟಾಕಿದ್ದಾರೆ, ಗಂಡವ್ರು ಎಷ್ಟಾಕಿದ್ದಾರೆ, ಹೆಣ್ಣವ್ರು ಎಷ್ಟಾಕಿದ್ದಾರೆ, ಅದನ್ನೇ ಕೇಳೋದಾಗೋಗುತ್ತೆ. ಇನ್ನ ಮದ್ವೆ ಆದ್ಮೇಲೆನು ಅದೇ ಟಾಪಿಕ್, ನಿಮ್ಮಮ್ಮ ಅವ್ರು ಇಷ್ಟ ಹಾಕಿದಾರಂತೆ, ನಿಮ್ಮಮ್ಮ ಅವ್ರು ಇಷ್ಟ ಹಾಕಿದಾರಂತೆ, ಆ ತರ ಎಲ್ಲ ಮಾತಾಡ್ತಾ ಇರ್ತಾರೆ. ಇನ್ನ ಅದಕ್ಕಿನ್ನ
ಕಷ್ಟಕ್ಕೂ ಆಗುತ್ತೆ ಸುಖಕ್ಕೂ ಆಗುತ್ತೆ. ಇನ್ನೊಂದ್ ಏನ್ ಹೇಳೋದು ಅಂದ್ರೆ ಬಂಗಾರದ ಬಗ್ಗೆ ಅಂದ್ರೆ ಮೇಡಮ್, ಬಂಗಾರ ಅನ್ನೋದು ಇವತ್ತು ನಾವು ಬಂಗಾರನ ಕಾಪಾಡಿದ್ರೆ ನಾಳೆ ಬೆಳಿಗ್ಗೆ ಬಂಗಾರ ನಮ್ಮನ್ನ ಕಾಪಾಡುತ್ತೆ. ಒಂದ್ ಟೈಮಲ್ಲಿ ಏನಾಯ್ತು ಅಂತಂದ್ರೆ ನನ್ ಮಗುಗೆ ಹುಷಾರ್ ಇದ್ದಿಲ್ಲ, ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಅಷ್ಟೊಂದು ಇದ್ದಿಲ್ಲ, ಕುಟುಂಬದಿಂದ ಸಪೋರ್ಟ್ ಇದ್ದಿಲ್ಲ, ಯಾರು ಸಹಾಯ ಮಾಡ್ತಾ ಇದ್ದಿಲ್ಲ ನಮ್ಗೆ. ಅವಾಗ ಏನಾಯ್ತು ಅಂತಂದ್ರೆ ನಾನ್ ಮದ್ವೆ ಆಗಿದ ಸಂದರ್ಭದಲ್ಲಿ ಫುಲ್ ಲಾಕ್ಡೌನ್, ಅವಾಗ ಏನು ಇದ್ದಿಲ್ಲ ನಮ್ಮ ಹತ್ರ. ಅವಾಗ ಏನಾಯ್ತು ಅಂತಂದ್ರೆ ಜಸ್ಟ್ ಒಂದು ಚಿಕ್ಕದೊಂದು ತಾಳಿ, ಒಂದ್ ಜೊತೆ ವಾಲೆ ಇತ್ತು. ನನ್ ಮಗುಗೆ ತುಂಬಾ ಹುಷಾರ್ ಇಲ್ದಿದ್ದಂಗಾಯ್ತು. ಆ ಟೈಮಲ್ಲಿ ಕುಟುಂಬದಲ್ಲಿ ಯಾರು ಸಹಾಯ ಮಾಡ್ಲಿಲ್ಲ ನಮ್ಗೆ. ಅವಾಗ ಹಾಸ್ಪಿಟಲ್ ಅಲ್ಲಿ ತುಂಬಾ ಖರ್ಚಾಯ್ತು, ಯಾರು ಕೇಳಿದ್ರು ಸಹಾಯ ಮಾಡ್ಲಿಲ್ಲ. ಆ ಟೈಮಲ್ಲಿ ಏನ್ ಮಾಡಿದ್ರೆ ಅಂತಂದ್ರೆ ಈ ತಾಳಿನೂ ಮತ್ತೆ ವಾಲೆಯನ್ನ ನೆತ್ಕೊಂಡು ಹೋಗಿ ಇಟ್ಟು ನನ್ ಮಗು ನೀನು ಉಳಿಯೋ ಅಂತ ಸಿಚುವೇಶನ್ ಅಲ್ಲಿ ಇಲ್ಲ ನನ್ ಮಗು. ಆ ಸಂದರ್ಭದಲ್ಲಿ ಅದನ್ನ ಎತ್ಕೊಂಡು ಹೋಗಿ ಇಟ್ಟು ಮತ್ತೆ ನನ್ ಮಗುನ ತೋರಿಸಿ. ಅದು ಅಲ್ಲದೆ ಲಾಕ್ಡೌನ್ ಟೈಮಲ್ಲಿ ನಮ್ದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಾವು ಮನೇಲಿ ಅಕ್ಸೆಪ್ಟ್ ಮಾಡಿರ್ಲಿಲ್ಲ ನಮ್ ಕಪಲ್ನ, ಅದಕ್ಕೆ ಹೋಗಿ ಮದ್ವೆ ಮಾಡ್ಕೊಂಡ್ರಿ. ಆಗ್ಲೂ ಅಷ್ಟೇ ಪಂಚಾಯಿತಿ ಅಂತೆಲ್ಲ ಮಾಡಿದ್ರು. ಪಂಚಾಯಿತಿಯಲ್ಲಿ ಯಾವ್ದು ಹಾಕಿದ್ದಾರೆ ತೋರಿಸು, ಏನ್ ಮದುವೆ ಮಾಡ್ಕೊಂಡ್ ಬಂದಿದ್ಯಾ ಅಂತೆಲ್ಲ ಹೇಳ್ತಾ ಇದ್ರು. ಅವಾಗ ನಾನು ತೋರಿಸಿದ್ದಕ್ಕೆ ಇವಾಗೇನೆ ಈ ಇಷ್ಟು ಮಾತ್ರ ತಗೊಂಡ್ಬಂದಿದ್ದಾನೆ, ಇನ್ ಮುಂದಕ್ಕೆ ನಿನ್ನ ಹೆಂಗ್ ನೋಡ್ಕೊಂತಾನೆ ಅಂತ ಬಂಗಾರದ ವಿಷಯ ಇಟ್ಕೊಂಡು ಹೇಳ್ತಾ ಇದ್ರು. ಸಂದರ್ಭದಲ್ಲಿ ಏನಕ್ಕಂದ್ರೆ ಮೇಡಮ್, ಅದು ನಾನು ತುಂಬಾ ಅವಾಗ ಅಂದ್ರೆ ನಾನು ಜಾಬ್ಗೆ ಹೋಗ್ತಾ ಇದ್ದಿಲ್ಲ, ಜಸ್ಟ್ ಒಂದು 12,000 ನಾನು ವರ್ಕ್ ಮಾಡ್ತಾ ಇದ್ದೆ, 12,000 ಸಂಬಳ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಫುಲ್ ಲಾಕ್ಡೌನ್, ಎಲ್ಲೂ ಒಡವೆ ಅಂಗಡಿ ಇಲ್ಲ. ಇನ್ನೊಂದು ಮತ್ತೊಂದು ಅಂದ್ರೆ ಆ ಸಂದರ್ಭದಲ್ಲಿ ನನ್ಗೆ ಯಾರು ಸಹಾಯ ಮಾಡ್ಲಿಲ್ಲ. ನಾನು ಇಷ್ಟಪಟ್ಟಿರೋ ಹುಡುಗಿಗೋಸ್ಕರ ನಾನು ತಗ್ಸ್ಕೊಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಬಿದ್ದು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟು ಸಹಾಯ ಮಾಡಿಕೊಂಡು ಒಂದು ಚಿಕ್ಕದು, ಆ ಟೈಮಲ್ಲಿ ಒಂದು 1 gram ಇತ್ತು ಅಷ್ಟೇ ಮೇಡಮ್, ಅದು ಚಿಕ್ಕದು ತಗೊಂಡ್ ಬಂದು ಅದ್ರಲ್ಲೇ ಮದ್ವೆ ಮಾಡ್ಕೊಂಡು, ಮದ್ವೆ ಮಾಡ್ಕೊಂಡೋಗು ಯಾರು ಸಪೋರ್ಟ್ ಮಾಡ್ಲಿಲ್ಲ ಮೇಡಮ್. ಇವಾಗ ಆದ್ರೆ ಇವಾಗ ಎಲ್ಲಾನು ಇದೆ, ಎಲ್ಲಾನು ಆರಾಮಾಗಿದ್ದೀರಿ, ಬಂಗಾರ ಮುಖ್ಯವಾಗಿದೆ. ನಿಮ್ ಟೈಮ್ ಆಗಿದೆ ಇವಾಗ. ಎಲ್ಲಿ ವಿಜಯ್ ಅವರು ಒಂದ್ಸಲ ಹಿಂಗ್ ಕೈ ಹಿಂಗ್ ಅನ್ನಿ ಹೇಳ್ತೀನಿ, ಹೆಂಗೆ ಅಲ್ಲಿ ಇವಾಗ ಪಳ ಪಳ ತಳ ತಳ ಅಂತ ವಿಜಯ್ ಕೈಯಲ್ಲಿ ಬೆಳ್ಳಿನೂ ಇದೆ ಬಂಗಾರನೂ ಇದೆ ಅಲ್ಲ ಸರ್? ಅದು ಸರ್ ಪಕ್ಕದಲ್ಲಿ ಚಿನ್ನದಂತ ಹುಡುಗಿ ಇರ್ಬೇಕಾದ್ರೆ ಚಿನ್ನದ ಬಗ್ಗೆ ಅವ್ರಿಗೋಸ್ಕರ ನಾನ್ ಏನ್ ಮಾಡಕ್ ರೆಡಿ ಮೇಡಮ್? ಚೆನ್ನಾಗ್ ಹೇಳ್ತಾರೆ ಸರ್, ಪಾಪ ಹೇಳದ್ ಅವ್ರ ಕೆಲ್ಸ, ಅವ್ರ ಕೆಲ್ಸ ಅವ್ರು ಮಾಡ್ಕೊಳ್ಳಿ, ನಾವ್ ಫೀಲ್ ಮಾಡ್ಕೋಬಾರ್ದು. ಹೌದು, ನಮ್ಮ ಹತ್ರ ಇರೋದ್ ಇಷ್ಟೇ ಅಂದ್ರೆ ಸುಮ್ಮನೆ ಆಗ್ಬೇಕು ಅಷ್ಟೇನೆ ಅಲ್ವಾ? ಇವಾಗ ನೀವು ಏನೇನ್ ಬೇಕೋ ಎಲ್ಲ ಕೊಡ್ಸಿದೀರಾ ತಾನೇ ರೂಪಾಯಿ? ಹಾ ಕೊಡ್ಸ್ತಿದೀನಿ ಮೇಡಮ್. ಫುಲ್ ಶಾಪಿಂಗ್ ಮಾಡ್ತಾರಾ ಮೇಡಮ್? ನೆನ್ನೆ ಎಲ್ಲ ಫುಲ್ ಶಾಪಿಂಗ್ ಮಾಡಿದ್ದು. ಅದೆಲ್ಲ ಹೊಸದ? ಹಾ, ಡ್ರೆಸ್ ಡ್ರೆಸ್ ಅದ್ ಬಾಲೆ ಸೆಟ್ ಎಲ್ಲ ಹೊಸದೇ ಮೇಡಮ್. ಓ ಗೋಲ್ಡ್? ಅದು ಗೋಲ್ಡ್ ಅಲ್ಲ, ಗೋಲ್ಡ್ ಅಂದಿದ್ರೆ ಇಲ್ಲ ಬಿಚ್ಚಿ ಗೋಲ್ಡ್ ಆಕ್ಚುಲಿ ತಗೋ ಆ ಬೇಡ ಅಂತ ಹೇಳಿದ್ರು. ಇಲ್ಲರ್ ಗೋಲ್ಡ್ ಕೊಡ್ತಿರೋರ ಗೋಲ್ಡ್ ಸೂಪರ್ ಸ್ಟಾರ್ ಬರಕ್ಕೆ ಆಗ ಕೊಡ್ಸ್ಕೊಬಾರ್ದೇನ್ರಿ ರೂಪಾ ಅವ್ರೆ? ತಗೊಂಡಿದ್ದಾರೆ ಮ್ಯಾಮ್. ಬೇಡ, ಕೊಡ್ತಿದೀನಿ ಮೇಡಮ್. ಕೊಡ್ತಿದಾರಾ? ತುಂಬಾ ಶಾಪಿಂಗ್ ಮಾಡ್ತಾರ ರೂಪಾ? ಹೌದು ಮೇಡಮ್, ಅಂದ್ರೆ ನಂಗೆ ಟ್ರಬಲ್ ಕೊಡಲ್ಲ ಮೇಡಮ್, ನನ್ಗೆ ಇದೇ ಬೇಕು ಅದೇ ಬೇಕು ಅಂತ ಕೇಳಲ್ಲ. ಒಂದ್ಸಲ ಕೇಳ್ತಾಳೆ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ತಗೊಂಡ್ ಕೊಡು ಅಂತ. ಯಾವ್ದೇ ರೀತಿ ಸಮಸ್ಯೆ ಅನ್ನೋದು ಕೊಡಲ್ಲ ಮೇಡಮ್. ನಾನು ಏನೇ ಕಷ್ಟ ಬರ್ಲಿ, ನನ್ಗೆ ಏನೇ ಸಪೋರ್ಟ್ ಬೇಕಂದ್ರೆ ನನ್ನ ಹಿಂದೆ ಬೆನ್ನಿಂದೆ ನಿಂತಿರ್ತಾಳೆ. ಸರ್, ಈ ಉಂಗುರ ಎಲ್ಲ ಹಾಕೊಳ್ಳೋದು ಯಾರ ಐಡಿಯಾ ಅಪ್ಪ? ನೀವು ಹಾಕೊಂಡಿರೋದು? ಆಕ್ಚುಲಿ ನನ್ಗೆ ಆಸೆ ಇತ್ತು, ಇದನ್ನ ಚೂಸ್ ಮಾಡಿದ್ ಕೂಡ. ನಮ್ಮ ಚಲ ಕಾಣ್ತಾ ಇದೆ ಇವಾಗ, ಭರ್ಜರಿಯಾಗಿ ಕಾಣ್ತಾ ಇದ್ದೀರಾ ನೀವು, ಚೆನ್ನಾಗಿ ಮಾತಾಡಿದ್ದೀರಾ, ಅದಕ್ಕೊಂದು ಚಪ್ಪಾಳೆ. ರೆಡಿನಾ ಸುಶ್ಮಿತಾ ಕುಮಾರ್ ಅವರು? ಓಕೆ, ಸುಶ್ಮಿತಾ ಮತ್ತೆ ಕುಮಾರ್ ಅವರ ವಿಷಯ ಬರ್ಲಿ. ಆಸ್ಪತ್ರೆ ಓಕೆನಾ? ಸಾರ್ವಜನಿಕರ ಆಸ್ಪತ್ರೆ. ಓಕೆ, ಶುರು ಮಾಡಿ. ಆಸ್ಪತ್ರೆ ಯಾಕಂದ್ರೆ ತುಂಬಾ ಮುಖ್ಯವಾದ ಸ್ಥಳ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ. ದೇಶದಲ್ಲಿ 2 ವರ್ಷದಿಂದ ನಾವು 2 ವರ್ಷ ತನಕ ತುಂಬಾ ಆಗ್ಲಿ ಎಲ್ಲಾರು ಪ್ರತಿಯೊಬ್ರು ತುಂಬಾ ಕಷ್ಟ ಅನುಭವಿಸಿದ್ವಿ ಕರೋನಾ ಇಂದ. ಪ್ರತಿಯೊಬ್ರು ಕಷ್ಟ ಅನುಭವಿಸಿದ್ದಾರೆ. ಈಗ ಒಂದು ನಾವೆಲ್ಲಾದ್ರೂ ಮನೆ ನೋಡಕ್ ಹೋದಾಗ ಹಾಸ್ಪಿಟ್ಲು ಪಕ್ಕದಲ್ಲಿ ಇದೆಯಾ ಅಂತ ನೋಡಿ ನಾವು ಮಾಡ್ತೀವಿ. ಯಾಕಂದ್ರೆ ಅದು ನಾವು ಮಧ್ಯರಾತ್ರಿ ಏನಾದ್ರೂ ನಮ್ಗೆ ಏನಾದ್ರೂ ಕಷ್ಟ ಆಯ್ತು ಅವಾಗ ನಾವು ಬಿಡು ಇಲ್ಲೇ ಇದೆ ಅಂತ ದೂರದಿಂದ ಬರೋದಕ್ಕೆ ಆಗೋದಕ್ಕೋಸ್ಕರ ನಾವು ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ ಬಿಡು ಹೋಗೋಣ ಅನ್ಕೊಂಡು ಇದು ಮಾಡ್ಕೋತೀವಿ, ಧೈರ್ಯದಲ್ಲಿ ಇರ್ತೀವಿ. ಆಸ್ಪತ್ರೆ ಅನ್ನೋದು ಮನುಷ್ಯ ಕುಲಕ್ಕೆ ಮುಖ್ಯವಾದ ಪಾತ್ರ ವಹಿಸ್ತದೆ. ಇವಾಗ 2 ವರ್ಷ ಹಿಂದೆ ಇರ್ಬೋದು, ಅದಕ್ಕಿಂತ ಹಿಂದೆ ಇರ್ಬೋದು, ಹಿಂದೆ ಏನಾಗ್ತಿತ್ತು ಅಂದ್ರೆ ಚಿಕ್ಕ ಪುಟ್ಟ ರೋಗಗಳು ಬಂದಾಗ ಜನ ಸಾಯ್ತಿದ್ರು. ಇವಾಗ ಒಂಥರ ಯಾವುದೇ ದೊಡ್ಡ ರೋಗ ಬಂದ್ರೂ ಧೈರ್ಯ ಇದೆ, ಆಸ್ಪತ್ರೆ ಇದೆ, ಡಾಕ್ಟರ್ಸ್ ಇದ್ದಾರೆ, ಅದರಲ್ಲೂ ಸಾರ್ವಜನಿಕ ಆಸ್ಪತ್ರೆ. ಈಗ ಎಲ್ಲ ಸ್ಪೆಷಾಲಿಟೀಸು ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಇರೋದ್ರಿಂದ ಎಲ್ಲ ರೀತಿ ಧೈರ್ಯ ಇದೆ. ಯಾವುದೇ ಕಾಯಿಲೆ ಬಂದ್ರೂ ಉಪಚಾರ ಮಾಡ್ಕೋಬೋದು, ನಮಗೆ ಡಾಕ್ಟರ್ಸ್ ಇದ್ದಾರೆ, ಆಸ್ಪತ್ರೆ ಇದೆ ಅನ್ನೋದು ಧೈರ್ಯ ಇದೆ. ಈಗ 2 ವರ್ಷದಿಂದ ಇರ್ಬೋದು, ಈ ಕರೋನಾ ಬಂದಾಗಿಂದ ಈಗ ನಮ್ಮ ಆತ್ಮೀಯರಿಗೆ ಒಬ್ಬರಿಗೆ ಹುಷಾರು ಅದೇ ಕರೋನಾ ಪಾಸಿಟಿವ್ ಬಂದು ಅವಾಗ ತುಂಬ ಕಷ್ಟಪಟ್ಟಿವಿ. ನಮ್ಮ ಮನೆ ಪಕ್ಕದೇ ಆಸ್ಪತ್ರೆ ಇದೆ, ಅಲ್ಲಿಗೆ ಹೋಗಿ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡು
ಅವರು ಅಡ್ಮಿಂಟ್ ಆಗ್ಬೇಕು ಅಂತ ಹೇಳಿದ್ರು. ಅವರು ಇಲ್ಲ ನಾನು ಭಯ ಆಗುತ್ತೆ ಕೋವಿಡ್ ಸೆಂಟ್ರಿಗೆ ಹೋಗಕ್ಕೆ, ನಾನು ಹೋಗಲ್ಲ ಹೊರಗಡೆನೇ ಇದ್ದು ಹುಷಾರು ಮಾಡ್ಕೋತೀನಿ ಅನ್ನೋದಕ್ಕೆ ಡಾಕ್ಟರ್ ಸಪೋರ್ಟ್ ಮಾಡಿದ್ರು. ಡೈಲಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಅವರು ತುಂಬ ಸಪೋರ್ಟ್ ಮಾಡಿದ್ರಿಂದ ಅವರು ಕ್ಯೂರ್ ಆಗಿ ಚೆನ್ನಾಗಿದ್ದಾರೆ. ಆಸ್ಪತ್ರೆ ಎಲ್ಲರ ಜೀವನದಲ್ಲಿ ಇಡೀ ಜೀವರಾಶಿಗೇನೆ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅದರಲ್ಲೂ ಸಾರ್ವಜನಿಕ ಆಸ್ಪತ್ರೆ ಇವಾಗ ಎಲ್ಲ ಕಡೆ ಮುಖ್ಯ ನಗರಗಳಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳು ಸಾರ್ವಜನಿಕ ಆಸ್ಪತ್ರೆಗಳು ತುಂಬಾ ಚೆನ್ನಾಗಿ ಅನ್ನೋದು ಒಂದೇ ಅಲ್ಲ. ಇವಾಗ ನಮಗೆ ಹೆಂಗಸರಿಗೆ ಇವಾಗ ಮಹಿಳೆಯರಿಗೆ ಪಿ ಸಿ ಓಡಿ ಇದೆಲ್ಲ ಪ್ರತಿಯೊಂದೂ ಇದಾಗುತ್ತೆ. ಇವಾಗ ನಮಗೆ ಒಂದು ಪಾಪ ಆಗಬೇಕು ಅಂತ ಅಂದ್ರೂ ಇವಾಗ ಪಿ ಸಿ ಓಡಿ ಪಿ ಸಿ ಓ ಎಸ್ ಥೈರಾಯ್ಡ್ ಇಂಥ ಎಲ್ಲದ್ರಿಂದನೂ ಇದು ಮಾಡಿ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ ಎಲ್ಲರೂ, ಪ್ರತಿಯೊಬ್ಬರೂ ಹೆಣ್ಮಕ್ಳು. ಹಂಗಾಗಿ ನಮಗೆ ವೈದ್ಯರು ತುಂಬ ಅಂದರೆ ತುಂಬ ಸಪೋರ್ಟ್ ತುಂಬ ಪ್ರೋತ್ಸಾಹಿಸ್ತಾರೆ ನಮಗೆ. ಸಮಯ ಮುಗೀತು ಸುಷ್ಮಿತಾ ಅಂಡ್ ಕುಮಾರ್ ಅವರೇ, ನಿಮ್ಗೆ ಟೆನ್ಷನ್ ಆಗ್ತಾ ಇದೆ ಸುಷ್ಮಿತಾ? ಅದೇ ಯೋಚಿ ಯಾಕೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಮಕ್ಕಳಲ್ಲಿ ಇದು ಮಾಡ್ರೆ ನಿಲ್ಸಿದಿನಲ್ಲ ನನ್ನ ಧೈರ್ಯ ತುಂಬಕ್ಕೆ. ಅಪ್ಪಾಜಿ ಬರ್ಬೇಕಿತ್ತು, ಅವರಿದ್ರೆ ಧೈರ್ಯ, ನನ್ನ ಅವರಿದ್ರೆ ಧೈರ್ಯ. ಸರ್ ಇದು ಈ ಸ್ಮಾರ್ಟ್ ಜೋಡಿ ಸ್ಪೆಷಲ್ ಮಾಡ್ತಿರೋದು, ಅವ್ರ ಅಪ್ಪಾಜಿ ನೆಂಕರಿ ನಿಲ್ಲಿಸ್ತೀನಿ ನಾನು. ಅಲ್ಲ ಆಗಲ್ಲ, ಹೇಳಿದ್ದು ಅವರಿದ್ರೆ ಧೈರ್ಯ ಇರ್ತೀನಿ. ಅವ್ರಲ್ಲಿ ಕೂತಿದಾರಲ್ಲ ಸರ್, ಅವ್ರು ನೋಡಿ ಮಾತಾಡುವ ಮಾತಾಡ್ತಿಲ್ಲ. ಯಾಕೆ ಆಯ್ತು, ನಿಮ್ಗೆ ಯಾಕೆ ಟೆನ್ಷನ್ ಹೇಳಿ ನಾನು ಸುಷ್ಮಿತಾ? ಏನಿಲ್ಲ, ನಿಮ್ಮನ್ನ ನೋಡ್ತೀವಿ. ಆಕ್ಚುಲಿ ನಾನು ನಿಮ್ಮ ಬಿಗ್ ಫ್ಯಾನ್. ಜಾಲಿ ಮ್ಯಾಮ್ ಎಷ್ಟು ಕ್ಯೂಟ್ ಆಗಿ ಎಲ್ಲರ ಜೊತೆನೂ ಮಾತಾಡ್ತಾರೆ, ಇವಾಗ ಡೈರೆಕ್ಟ್ ಆಗಿ ಹಾಗೆ ಇರ್ತಾರ ಮಾತಾಡಿಸ್ತಾರ ಅಂತ ಎಲ್ಲ, ಸೊ ಸ್ವಲ್ಪ ನರ್ವಸ್. ಇವಾಗ ನನ್ನನ್ನು ನೋಡಿ ಟೆನ್ಷನ್ ಆಗ್ತಾ ಇದೆಯಾ ನಿಮ್ಗೆ? ನನ್ನನ್ನು ನೋಡಿ, ಅಪ್ಪಾ ಇದು ಫಸ್ಟ್ ಟೈಮ್ ಈ 500 ಎಪಿಸೋಡ್ ಅಲ್ಲಿ ಯಾರೊಬ್ರು ನನ್ನನ್ನು ನೋಡಿ ಟೆನ್ಷನ್ ಆಗ್ತಿದೆ ಅಂತಿರೋದು. ಯಾಕೆ ನನ್ನನ್ನು ನೋಡಿ ಯಾಕೆ ಟೆನ್ಷನ್ ಆಯ್ತು ಸುಷ್ಮಿತಾ? ಯಾಕಂದ್ರೆ ತುಂಬಾ ಇಷ್ಟ ನೀವು, ನೀವ್ ಏನಾದ್ರೂ ಹೇಳಿದ್ರೆ ಇಷ್ಟ ಅಂದ್ರೆ ಅವಾಗ ಇನ್ನು ಆರಾಮಾಗಿ ಸಲೀಸ್ ಆಗಿ ಫ್ರೆಂಡ್ ತರ ಮಾತಾಡ್ಬೇಕಲ್ವಾ? ಒಂದ್ ಸ್ವಲ್ಪ ಟೈಮ್, ಒಂದ್ 2 ಮಿನಿಟ್ಸ್, ಇನ್ನೂ 2 ಮಿನಿಟ್ಸ್ ಬೇಕಾ? ಹಾಫ್ ಅನ್ ಅವರ್ ಆಗೋಯ್ತು ಆಗ್ಲಿ ಸುಷ್ಮಿತಾ ಅವ್ರೆ, ಟೆನ್ಷನ್ ಮಾಡ್ಕೋಬಿಡಿ ಆರಾಮಾಗಿ. ನೀವ್ ಏನ್ ಮಾತಾಡಿದ್ರು ನಾನ್ ಬೇಜಾರ್ ಮಾಡ್ಕೊಳಲ್ಲ ಆಯ್ತಾ? ನಾನ್ ಯಾವಾಗ್ಲೂ ನೀವ್ ಹೆಂಗ್ ನೋಡಿದಿರೋ ನಾನ್ ಹಂಗೆ ಇರೋದು ಯಾವಾಗ್ಲೂ ಆಯ್ತಾ? ದಯವಿಟ್ಟು ಟೆನ್ಷನ್ ಮಾಡ್ಕೊ, ನೋಡ್ತಾ ಇದೀನಿ ಮ್ಯಾಮ್. ಹಾ, ಇಷ್ಟು ಕ್ಯೂಟ್ ಆಗಿ ಇಬ್ರು ನಿಂತ್ಕೊಂಡಿದ್ದೀರಾ, ನಿಮ್ ಯಜಮಾನ್ರು ನೋಡಿ ಹೆಂಗ್ ರೆಡಿ ಆಗ್ಬೇಕು ಇರೋ ತರ. ಇವಾಗ ಟೆನ್ಷನ್ ಮಾಡ್ಕೊಂಡ್ರೆ ಅವ್ರಿಗೆ ಫೀಲ್ ಆಗೋಗಲ್ವಾ? ಇಲ್ಲ ಅಂದ್ರೆ ಅವ್ಳು ಬೇಜಾರ್ ಮಾಡ್ಬೇಕಲ್ಲ ಮ್ಯಾಮ್. ನೀಟ್ ಆಗಿ ರೆಡಿ ಆದ್ರೆ ಅವ್ಳಿಗೆ ಅಲ್ವಾ? ಅದಕ್ಕೆ ಎಲ್ಲಾ ಹೆಣ್ತಿರ್ಗೋ ಎಲ್ಲ ಅವ್ರ ಸೆಲೆಕ್ಷನ್ ಮ್ಯಾಮ್. ಸೆಲೆಕ್ಷನ್ ಅವ್ರದೇನಾ? ಯಾವಾಗ ತಗೊಂಡಿದ್ ಸರ್ ಈ ಡ್ರೆಸ್? ನನ್ ಕಸಿನ್ ಮದ್ವೆಗೆ. ಮದ್ವೆಗೆ ಸರ್ ಯಾರ್ದೋ ಮದ್ವೆಗೆ ಇಷ್ಟೆಲ್ಲ ರೆಡಿ ಆಗ್ತೀರಾ ನೀವು? ಮಾದ್ನಿ ಅಲ್ವಾ ಮೇಡಮ್? ಅಲ್ಲ ನಾನು ಹಂಗೆ ಹೇಳಿದ್ರಲ್ಲ, ನಮ್ಮ ಚಿಕ್ಕಮ್ಮನ ಮಗಳ ಮದ್ವೆ, ಮದ್ವೆ ಆಗ್ತಿರೋದವಳು, ನಾನ್ ಸೀರೆಗಳು ತಗೊಂಡಿದ್ದೀನಿ ಅಲ್ವಾ? ರೆಡಿ ಆಗಕ್ಕೆ ಒಂದು ಒಕೇಶನ್. ಮದ್ವೆನಲ್ಲಿ ಹೆಂಗ್ ಡ್ರೆಸ್ ಮಾಡ್ಕೊಂಡಿದ್ರಿ ಸುಷ್ಮಿತಾ? ನಾನು ಪಾರ್ಲರ್ ಅಲ್ಲಿ ಸಾರಿ ಹಾಕೊಂಡು, ಇದು ಕರ್ನಾಟ ಸಾರಿ ಅವ್ರಿಗೆ, ಕರ್ನಾರ ಅಂದ್ರೆ ಕರ್ನಾರೆ ಬೀಗರ ಅವತಾಣ. ಓ, ಬೀಗರ ಅವತನ ದಿನ ಸೇಮ್ ನಮ್ಮಿಬ್ರದ್ದು. ಅವ್ರ ಕಸಿನ್, ನನ್ನ ಕಸಿನ್ ಮದ್ವೆ ಅಲ್ಲಿ ಬೀಗರ ಅವತಾಣಗ್ ಹಾಕೊಂಡಿದ್ದೆ. ಸೇಮ್ ಬೀಗರ ಅವತಾಣಕ್ಕೆ ಇಷ್ಟು ಪರ್ಚರಿ ಆಗಿ ರೆಡಿ ಆದವರು ನಿಮ್ ತಾರೆ ರಿಸೆಪ್ಷನ್ ಹೆಂಗ್ ರೆಡಿ ಆಗಿದ್ರಿ ಅಂತ ಯೋಚನೆ ಮಾಡ್ತಾ ಇದ್ರು. ಪಂಚೆ ಸಲ್ಯ ಹಾಕೊಂಡಿದ್ರು, ಮತ್ತೆ ಸೂಟ್ ಹಾಕೊಂಡಿದ್ರು. ತುಂಬಾ ಇಷ್ಟ ಅಲ್ವಾ ಇಬ್ರು ಈ ತರ ಒಟ್ಟೊಟ್ಟಿಗೆ ಡ್ರೆಸ್ ಮಾಡ್ಕೊಳ್ಳೋದು? ವೆರಿ ಗುಡ್, ಹಿಂಗೆ ಇರಿ, ಖುಷಿ ಖುಷಿ ಆಗಿರಿ, ಟೆನ್ಷನ್ ಮಾಡ್ಕೋಬಿಡಿ ಸುಷ್ಮಿತಾ. ಓಕೆ, ಸೂಪರ್ ಆಗಿ ಮಾತಾಡಿದ್ರಿ, ಅದಕ್ಕೆ ಹಿಂಗಪ್ಪಳೆ. ಈಗ ಪ್ರತಿಮಾ ಮತ್ತೆ ಈಶ್ವರ್ ಅವರ ವಿಷಯ ಬರ್ತಾ ಇದೆ, ವಿಷಯ ಬರ್ಲಿ. ವ್ಯವಸಾಯ, ರೈತರು, ಕೃಷಿ, ರೈತ ಅಂತಾನೂ ತಗೊಳ್ಳಿ. ರೈತ ನಮ್ಮ ದೇಶದ ಬೆನ್ನೆಲುಬು. ರೈತರ ಬೆಳೆಯುವ ಆಹಾರ ಪದಾರ್ಥಗಳಿಂದ ನಾವು ರುಚಿ ರುಚಿಯಾದ ಆಹಾರಗಳನ್ನ ಮತ್ತೆ ಆರೋಗ್ಯಕರವಾದ ಆಹಾರಗಳನ್ನ ಸೇವಿಸಕ್ಕೆ ಸಹಾಯ ಆಗ್ತಾ ಇದೆ. ರೈತ ಅಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ವ್ಯವಸಾಯ ಮಾಡಿ ಅದನ್ನ ಬೀಜ ಬಿತ್ತಿ ತಾಳ್ಮೆಯಿಂದ ಆ ಬೆಳೆ ಬರೋ ತನಕ ಕಾಯ್ದು ಅದನ್ನ ತಂದು ಮಾರುಕಟ್ಟೆಗೆ ಹಾಕಿ ನಷ್ಟ ಮಾಡಿಕೊಂಡು ಅದನ್ನ ಗ್ರಾಹಕರಿಗೆ ವಿತರಿಸ್ತಾರೆ. ಮತ್ತೆ ರೈತ ಅಂದ್ರೆ ಸಮಾಜದಲ್ಲಿ ಮುಖ್ಯವಾದ ಪಾತ್ರ ಇದೆ. ಇವಾಗ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ, ಸರ್ಕಾರಿ ಕಚೇರಿ ಕೆಲಸದವರು ಅದೇ ಸರ್ಕಾರಿ ಕಚೇರಿಗೆ ಬಂದ್ರೆ ಅವನ ಗೌರವದಿಂದ ಮಾತಾಡಿಸ್ತಾರೆ, ಅದೇ ರೈತ ಹೋದ್ರೆ ಅಗೌರವದಿಂದ ಮಾತಾಡಿಸ್ತಾರೆ. ಅದೇ ಸರ್ಕಾರಿ ಕಚೇರಿಯವ್ರನ್ನ ಹೇಗ್ ಮಾತಾಡಿಸ್ತಾರೋ ರೈತರನ್ನು ಹಾಗೆ ಮಾತಾಡಿಸ್ಬೇಕು, ಗೌರವದಿಂದ ಮಾತಾಡಿಸ್ಬೇಕು. ಅವ್ರಿಗೂ ಒಂದು ಸ್ಥಾನಮಾನ ಸಮಾಜದಲ್ಲಿ ಹೆಚ್ಚಾಗಿ ಕೊಡ್ಬೇಕು ಅಂತ ಕೇಳ್ಕೊತೀನಿ. ರೈತರು ಅಂದ್ರೆ ಈ ದೇಶದ ಬೆನ್ನೆಲುಬು ಅಂತ ಯಾಕಂದ್ರೆ,
ಅವ್ರು ಬೆಳೆದ್ರೇನೆ ನಾವು ಊಟ ತಿನ್ನಕಾಗೋದು, ಅವ್ರು ಬೆಳೆದಿಲ್ಲಾಂದ್ರೆ ನಮ್ಗೇನು ತಿನ್ನಕ್ಕೆ ಆಗದೇ ಇಲ್ಲ. ಯಾಕೆಂದ್ರೆ ರೈತ ತುಂಬಾ ಕಷ್ಟ ಪಡ್ತಾನೆ, ಯಾಕೆಂದ್ರೆ ಮಳೆ ಬಂದ್ರೆ ರೈತ ಬೆಳೆ ಬೆಳಿಬೋದು, ಮಳೆ ಬಂದಿಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಬೋರ್ ಇರೋ ಮಾತ್ರ ಬೆಳೆ ಬೆಳೆಯಕ್ಕಾಗುತ್ತೆ, ಬೋರ್ ಇಲ್ದೇದವರು ತುಂಬಾನೇ ಕಷ್ಟಪಡಬೇಕು. ಮಳೆ ಬಂದ್ರೆ ರೈತ ಬೀಜ ಬಿತ್ತಬೇಕು, ಆ ಬೀಜ ಬಿತ್ತ ತಕ್ಷಣನೇ ಆಗಲ್ಲ, ಗೊಬ್ಬರ ಹಂಚ್ಕೋಬೇಕು, ಲೈನಲ್ಲಿ ನಿಂತ್ಕೊಂಡು ಗೊಬ್ಬರ ತಗೊಂಡು ಅದನ್ನ ಬಂದು ಬೀಜನ ಬಿತ್ತನೆ ಮಾಡಿ ಅದನ್ನ ಪೈರು ಬೆಳೆದು ದೊಡ್ಡ ಅದು ಹಾಗೆ ಕುಯ್ದು ತಂದು ಮಾರ್ಕೆಟ್ಗೆ ಹಾಕೋಂಟ ತುಂಬಾ ಕಷ್ಟಪಡಬೇಕು. ಆ ಮಾರ್ಕೆಟ್ಗೆ ಹಾಕ್ತಿದ್ರು ಕೂಡ ಬೆಲೆ ಸಿಕ್ಕಲ್ಲ, ಆ ರಿಯಾಯಿತಿ ಬೆಲೆ ಸಿಕ್ತ ಹೋದಾಗ್ಲೂ ಕೂಡ ತುಂಬಾ ಕಷ್ಟ ಆಗುತ್ತೆ ರೈತಿಗೆ. ನಾನು ರೈತರ ಮಗಳಾಗಿರೋದ್ರಿಂದ ರೈತರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ರೈತ ಬೆಳೆದಿರೋ ಅಂತಹ ಪದಾರ್ಥಗಳಿಗೆ ಒಳ್ಳೆ ಬೆಲೆ ಸಿಗಲ್ಲ, ಸಿಕ್ಕರು ಯಾವ ಸ್ಥಳದಲ್ಲಿ ಸಿಗುತ್ತೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಅದು ಯಾರಿಗೆ ಸಿಗುತ್ತೆ ಅಂದ್ರೆ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವಂತಹ ಮಧ್ಯವರ್ತಿ ಆಗಿರುವಂತಹ ದಲ್ಲಾಳಿ ಆಗಿರುವಂತಹ ಅವರಿಗೆ ಹೋಗುತ್ತೆ, ವಿನಃ ರೈತರಿಗೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಇವಾಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ಮ ತಂದೆಯವರು ಅವರೆಕಾಯಿನ ಬೆಳೀತಾರೆ, ಆ ಅವರೆಕಾಯಿನ ನಮ್ಮ ಹತ್ರ 8-10 ರೂಪಾಯಿ ಖರೀದಿಸ್ತಾರೆ. ಅದೇ ಅವರೆಕಾಯಿನ ಬೆಂಗಳೂರಲ್ಲಿ ತಂದು 70-80 ರೂಪಾಯಿಗೆ ಅವರೆಕಾಯಿನ ಮಾರ್ತಾರೆ. ಅಂದ್ರೆ ಎಷ್ಟು ಲಾಭ ಆಯ್ತು, ನನ್ನ ತಂದೆ ಕಷ್ಟಪಟ್ಟು 6 ತಿಂಗಳು ಬೆಳೆದಿದ್ದಂತ ಅವರೆಕಾಯಿಗೆ 10 ರೂಪಾಯಿ, ಒಂದಿನದಲ್ಲಿ ಹಳ್ಳಿಯಿಂದ ಬೆಂಗಳೂರಿಗೆ ತಂದಂತಹ ದಳ್ಳಾಳಿಗೆ 80 ರೂಪಾಯಿ. ಅದೇ ರೈತಂದು ಕಷ್ಟ ಇದೇನೆ. ನಿಮ್ದು ಟೈಮ್ ತುಂಬಾ ಹೊತ್ತಾಗಿದೆ ಮುಗಿದು, ನೀವು ವಿಷಯ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ಕೇಳೋದಕ್ಕೆ ನಾನು ಸುಮ್ಮನೆ ಇದ್ದೆ ಅಷ್ಟೇ. ಇಷ್ಟೆಲ್ಲ ನೀವ್ ತಿಳ್ಕೊಂಡಿದ್ದೀರಲ್ಲ, ಅದನ್ನ ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು. ನಾನು ರೈತರ ಮಗಳು ಮ್ಯಾಮ್, ಅವ್ರು ಕಷ್ಟಪಡೋದನ್ನ ನೋಡಿದೀನಿ. ಅದಕ್ಕೆ ಅಪ್ಪ ಅವರೆಕಾಯಿ ಬೆಳೆಯೋದಾ? ಅವರೆಕಾಯಿ ಬೆಳೀತಾರೆ, ಮತ್ತೆ ಬೇರೆ ಬೇರೆ ಧಾನ್ಯಗಳನ್ನ ಬೆಳೀತಾರೆ. ಅದೆಲ್ಲ ಬಿಡಿ, ನೀವ್ ಮಾತಾಡಿ ಪಾಪ ಬಿಟ್ಬಿಡಿ. ಬಿಗಿನಿಂಗ್ ಅಲ್ಲಿ ಈಶ್ವರ್ ಅವ್ರು ಮಾತಾಡಕ್ ಹೋದ್ರೆ ರೀ ನಾವ್ ಮಾತಾಡ್ತೀನಿ ಶುರು ಮಾಡಿದ್ರಲ್ಲ, ಮನೇಲೂ ಹಿಂಗೆ ಮಾಡ್ತೀರಾ ಪ್ರಥಮ? ಹೌದು, ಮನೇಲಿ ಯಾವಾಗ್ಲೂ ಇದೆ ಕಾಂಪಿಟೇಷನ್. ನಾವ್ ಏನ್ ಮಾಡಕ್ ಹೋದ್ರೆ ಮೊಬೈಲ್ ಬಂದು ಕೆಲಸದಿಂದ ಬಂದು 5 ನಿಮಿಷ ಕುತ್ಕೊಂಡು ಮೊಬೈಲ್ ಇಟ್ಕೊಂಡು ಮೊಬೈಲ್ ಕಿತ್ಕೋತಾರೆ, ಟಿವಿ ನೋಡ್ತಾರೆ, ಟಿವಿ ರಿಮೋಟ್ ಕಿತ್ಕೋತಾರೆ. ಅದು ಏನ್ ಮಾಡ್ಬೇಕಂತ ಸರ್? ನಾನೇ ಸೈಜ್ ಕತ್ತಿನ ಸುಮ್ಮನೆ ಹಾಕ್ತೀನಿ ಅಷ್ಟೇ ಸರ್. ಇವಾಗ ನೀವು ಮೊಬೈಲ್ ನೋಡಬಾರ್ದು, ಟಿವಿ ನೋಡಬಾರ್ದು, ಏನ್ ಮಾಡ್ಬೇಕು? ನಾ ಸುಮ್ಮನೆ ಕೂತಿರ್ಬೇಕಷ್ಟೇ. ಅವ್ರು ಮಾಡೋದು ಮ್ಯಾಮ್, ನಾನು ಬೆಳಿಗ್ಗೆ 9:00 ಇಂದ ಸಂಜೆ 6:00 ತನಕ ನಾನೇ ಕೇರ್ ಮಾಡಿರ್ತೀನಿ, ಅವಳ ಕಾಟ ಎಲ್ಲ ನಾನೇ ತಟ್ಕೊಂಡಿರ್ತೀನಿ. ಇವ್ರಾದ್ರೆ ಸ್ವಲ್ಪ ಬಂದಿ ಅವಳನ್ನ ಪ್ರೀತಿಯಿಂದ ತಂದು ಕೇಳ್ಬೇಕು. ಪ್ರತಿಮ ಫೋನು ರಿಮೋಟ್ ಎಲ್ಲ ಕಿತ್ಕೊಂಡ್ಬಿಟ್ರೆ ಅವ್ರು ನೋಡ್ಕೋತಾರ? ಅವರು ಬತ್ತಿದಂಗೆ ಸುರೇಶ್ ಕಂಬಿಡ್ತಾರೆ, ಮೊಬೈಲ್ ಕಿತ್ಕೋತಾರೆ. ಅಷ್ಟೇ ಟಿವಿ ನೋಡೋಣ, ಟಿವಿ ಕಿತ್ಕೋ ಮಾಡಿ. ಪ್ರತಿಮಾ ಅವರೇ, ಅವ್ರು ಬಂದ ತಕ್ಷಣ ಅವ್ರಿಗೆ ರಿಲ್ಯಾಕ್ಸ್ ಆಗಕ್ ಬಿಡಿ, ಒಂದ್ ಲೋಟ ಕಾಫಿನೋ ಟೀನೋ ಕೊಡಿ. ಮ್ಯಾಮ್ ಅದೆಲ್ಲಾ ಅರ್ಧ ಗಂಟೆ ಆದ್ಮೇಲೆ ಹೇಳಿ, ದಯವಿಟ್ಟು ಮಗುನ್ ನೋಡ್ಕೊಳ್ಳಿ ಅಂತ ಅವಾಗ ಹೇಳಿ. ಓಕೆ ಮ್ಯಾಮ್. ಈ ತಕ್ಷಣ ರೋಗ ಪಡೆದ್ರೆ ರೋಗ ಕುಡಿಯೋದ್ರಿಂದ ಎಲ್ಲೂ ಕೆಲಸ ಆಗಲ್ಲ ಪ್ರತಿಮಾ ಅವರೇ. ನಾವು ಮಸ್ತ ಹೊಡಿಲೇಬೇಕು ಎಲ್ಲಾರ್ಗೂ. ಓಕೆನಾ? ಥ್ಯಾಂಕ್ ಯು ಮ್ಯಾಮ್ ಸಜೆಷನ್ ಮಾಡಿದಕ್ಕೆ. ತುಂಬಾ ಜನ ಮಾತಾಡಿದ್ರೆ ಅದಕ್ಕಾಗಿ ಒಂದು ಚಪ್ಪಾಳೆ. ಈ ವಾರ ಪೂರ್ತಿ ನಮ್ಮ ವೇದಿಕೆಯಲ್ಲಿ ಇಸ್ಮಾರ್ಟ್ ಜೋಡಿಯ ವಿಶೇಷ ಸಂಚಿಕೆಗಳು ನಡೀತಾ ಇದೆ. ಇವತ್ತು ನಮ್ಮ ಇಸ್ಮಾರ್ಟ್ ಜೋಡಿಗಳು ನುಡಿಕರಣದಲ್ಲಿ ಮಾತಾಡಾಗಿದೆ. ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳುವಂತ ಸಮಯ ಬಂದಿದೆ. ಆಸ್ಪತ್ರೆ ಯಾಕೆ ನಮಗೆ ತುಂಬಾ ಮುಖ್ಯ ಅಂತ ಹೇಳಿದಂತ ಸುಷ್ಮಿತಾ ಹಾಗೂ ಕುಮಾರ್ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಬಂಗಾರದಿಂದ ಏನೆಲ್ಲ ಲಾಭಗಳಿದೆ ಅಂತ ಹೇಳಿದಂತಹ ಸೂಪರ್ ಸ್ಟಾರ್ ರೂಪಾ ಹಾಗೂ ವಿಜಯ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. ರೈತನಿಂದ ಏನೆಲ್ಲ ನಮಗ್ ಲಾಭ ಇದೆ, ಅವ್ರಿಗೆ ಎಷ್ಟೆಲ್ಲ ಕಷ್ಟ ಇದೆ ಅಂತ ನಮಗ್ ತಿಳಿಸ್ಕೊಟ್ಟಂತ ಸೂಪರ್ ಸ್ಟಾರ್ ಪ್ರತಿಮಾ ಹಾಗೂ ಈಶ್ವರ್ ಅವರು 1ನೇ ಸ್ಥಾನದಲ್ಲಿದ್ದಾರೆ. ಚಪ್ಪಾಳೆ ಬನ್ನಿ. ಬಂದಾಳು ಬಂದಾಳು ಬಿಂಕದ ಸಿಂಗಾರಿ, ಬಂದಾಳು ಬಂದಾಳು ಚಂದಿರ ಚಕೋರಿ, ತಂದಾಳು 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 ಪ್ರೇಮದ ಸಿರಿ, ಬಂದಾಳು ಬಂದಾಳು ಬಿಂಕದ ಸಿಂಗಾರಿ, ಬಂದಾಳು ಬಂದಾಳು ಚಂದಿರ ಚಕೋರಿ. ಸೀರಿನ ಬಹುಮಾನ ಕೊಟ್ಟಿರೋರು KLM ಫ್ಯಾಷನ್ ಮಾಲ್ ಅವರು, ಕೀಪ್ ಲವಿಂಗ್ ಮೋರ್ ಇವರ ಶಾಖೆಗಳು ಜಯನಗರ 5th ಬ್ಲಾಕ್ ಸಾರ್ ಲೇಔಟ್ ಹಾಗೂ ಮಾರ್ಥಳ್ಳಿನಲ್ಲಿದೆ. ಈಗ ನೀವು ರಾಮ್ ಸ್ವಾಕ್ ಮಾಡ್ಬೇಕು, ಯಜಮಾನ್ರನ್ನು ಕರ್ಕೊಂಡು ಆಯ್ತಾ? ಓಕೆ, ಮ್ಯೂಸಿಕ್ ಪ್ಲೀಸ್. ಮಳೆ ಬೀಳ ಮೇಲೆ ಇಳಿಜಾರೋ ಬಾಲೆ, ಪ್ರತಿ ದೇವಿ ಸೌಂದರ್ಯ ಸವತಿನಿ, ಕವಿತೆ ನೀ ಕಾವ್ಯ ಸ್ಫೂರ್ತಿನಿ.
ಕೊರೋನಾ ಬಂದು ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಇದಕ್ಕೆ ಖಡಕ್ ಉತ್ತರಗಳನ್ನ ಕೊಟ್ಟು ಒಂದು ಪುಸ್ತಕನ ಬರೆದಿದ್ದಾರೆ ಡಾಕ್ಟರ್ ಅಮ್ಮಸಂದ್ರ ಸುರೇಶ್ ಅವರು. ಕೊರೋನಾ ತಂದ ಅನಿವಾರ್ಯತೆಗಳು ಅಂತ ಆ ಪುಸ್ತಕನ ಇವತ್ತು ನಮ್ಮ ಸೂಪರ್ ಸ್ಟಾರ್ಸ್ ಗೆ ಕೊಡ್ತಾ ಇದ್ದೀವಿ. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ತಲ್ಪ ಇದು, ನಾಟ್ಯಕ್ಕೆ ನಾಡಿ ಇದು, ನಾದ ಅಂತರಂಗವಿದು, ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವಿ ಕನ್ನಡ ಕನ್ನಡ. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ಇವತ್ತು ಕ್ರೇಜಿ ಕುರುಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಕ್ರೀನ್ ನಲ್ಲಿ ಚಿತ್ರಗಳು ಬರ್ತಾ ಹೋಗುತ್ತೆ, ಆ ಚಿತ್ರಗಳ ಬಗ್ಗೆನೇ ನಾನು ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ. ಇಲ್ಲಿ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೇಳೋ ಹಾಗಿಲ್ಲ, ಇಲ್ಲಿ ಹೆಂಡತಿರು ನಿಂತಿರ್ತೀರ ನೀವು, ನಾನು ರೆಡಿ ಸ್ಟಡಿ ಗೋ ಅಂದಾಗ ಓಡ್ ಹೋಗಿ ಪಿರಮಿಡ್ ನ ಮಾಡ್ಬೇಕು. ಯಾರು ಮೊದಲು ಪಿರಮಿಡ್ ಮಾಡ್ತಿರೋ ಅವರ ಯಜಮಾನರು ಉತ್ತರ ಹೇಳುವಂತ ಅವಕಾಶ ಪಡೀತಾರೆ, ಆಯ್ತಾ? ಸೊ ಹೆಂಡತಿರು ಪಿರಮಿಡ್ ಜೋಡಿಸ್ಬೇಕು, ಗಂಡಂದ್ರು ಉತ್ತರ ಹೇಳ್ಬೇಕು. ಓಕೆ, ಯಾರು ಜಾಸ್ತಿ ಉತ್ತರಗಳನ್ನ ಸರಿಯಾಗಿ ಹೇಳ್ತಿರೋ ಅವ್ರ ಸುತ್ತಿನ ವಿಜೇತರ ಆಗ್ತೀರಾ. ವಿಜೇತರಾದವ್ರಿಗೆ ಸಿಕ್ತಿರೋಂತ ಬಹುಮಾನ ಆ ನಾಲ್ಕು ಬರ್ನರ್ನ, ಗ್ಲಾಸ್ ಟಾಪ್ ನ, ಗ್ಯಾಸ್ ಟಾಪ್. ಶುರು ಮಾಡೋಣ. ಓಕೆ, ಹೆಂಡ್ತಿರೆಲ್ಲರೂ ಇಲ್ಲಿ ಬನ್ನಿ. ಓಕೆ, ಮೊದಲನೇ ಪ್ರಶ್ನೆ ಬರ್ಲಿ. ಈ ಮೂರು ಚಿತ್ರಗಳು ಒಂದು ಕನ್ನಡ ಸಿನಿಮಾದ ಹೆಸರನ್ನ ಹೇಳ್ತಾ ಇದೆ. ಇದು ಎಲ್ಲ ಗಂಡಂದ್ರಿಗೂ ಪ್ರಶ್ನೆ. ಆ ಸಿನಿಮಾ ಹೆಸರು ನನಗೆ ಹೇಳ್ಬೇಕು ನೀವು, ಸರಿನಾ? ಲೇಡೀಸ್, ನೀವು ರೆಡಿನಾ? ಓಕೆ, ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ನ ಪ್ರತಿಮಾ ಅವ್ರು ಕಟ್ಟಿದ್ದಾರೆ, ಈಶ್ವರ್ ಅವ್ರ ಉತ್ತರ ಕೊಡ್ಬೇಕು. ಏನ್ ಉತ್ತರ? ಆಕಾಶ್. ಲಾಕ್ ಮಾಡ್ಲಾ? ಓಕೆ, ಆಕಾಶ್ ಅಂತ ಹೇಳ್ತಾ ಇದ್ರೆ ಅದನ್ನ ಲಾಕ್ ಮಾಡ್ಕೊಂಡಿದೀನಿ. ನಿಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಏನು ಕನ್ಫ್ಯೂಸ್ ಮಾಡ್ಬೇಡಿ ನಾನು. ಅರೇಂಜ್ ವಿತ್ ಲವ್. ಅರೇಂಜ್ ವಿತ್ ಲವ್ ಅಂದ್ರೆ ಹೆಂಗೆ ಸರ್? ಫಸ್ಟ್ ನಾನು ನೋಡಿರ್ಲಿಲ್ಲ, ನನ್ನ ಫ್ರೆಂಡ್ ಒಬ್ಬ ಇವರ ಅತ್ತೆ ಮಗ ಒಬ್ಬ ಹೇಳಿದ್ದ ನೀ ಅಂತ, ನೋಡಿ ಆಮೇಲೆ ಫೋನ್ ನಂಬರ್ ತಗೊಂಡು ಮಾತಾಡಿ ಆಮೇಲೆ ಅರೇಂಜ್ ಮ್ಯಾರೇಜ್. ಆಷಾಢ ಇನ್ನೆರಡ್ ದಿನ ಇದೆ ಅನ್ನಂಗೆ ನಮ್ಮ ಮನೆಗೆ ಹೆಣ್ಣು ನೋಡಕ್ ಬಂದ್ರು. ಆಮೇಲೆ ನೆಕ್ಸ್ಟ್ ಡೇಗ್ ಮತ್ತೆ ನಮ್ ಹುಡ್ಗಿ ಇಷ್ಟ ಆಗಿದ್ದಾಳೆ, ನಿಮ್ಮನೆಯವ್ರು ಕರ್ಕೊಂಡ್ ಬನ್ನಿ ಅಂತಂದ್ರು. ನಾನು ಇವ್ರನ್ನ ಫಸ್ಟ್ ಡೇ ಕರೆಕ್ಟ್ ಆಗಿ ನೋಡಿರ್ಲಿಲ್ಲ. ಆಮೇಲೆ ಮತ್ತೆ ಹುಡ್ಗನ್ ಬರಕ್ ಹೇಳಿದ್ವಿ, ಇವ್ರು ತುಂಬಾ ದೂರದ ಊರು ಅಂದ್ಬಿಟ್ಟು ಇವ್ ಬರಕ್ ಆಗಲ್ಲ ಅಂತಂದ್ರು. ಅವಾಗ ಒಂದು ಆಷಾಢ ಒಂದ್ ಮಂತ್ ಗ್ಯಾಪ್ ಆಯ್ತಲ್ಲ ಮ್ಯಾಮ್, ಆ ಟೈಮಲ್ಲಿ ಇವ್ರು ನನ್ನನ್ನು ಲವ್ ಮಾಡ್ಕೊಂಡಿದ್ದಾರೆ, ನಾನು ಇವ್ರನ್ನ ಲವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಾದ್ಮೇಲೆ ಎಂಗೇಜ್ಮೆಂಟ್ ಮದ್ವೆ. ಅಲ್ಲರಿ, ಹುಡ್ಗನ್ನೇ ನೋಡಿಲ್ಲ ಅಂದ್ರೆ ಲವ್ ಹೆಂಗ್ ಮಾಡಿದ್ರಿ? ಒಂದ್ ಟೈಮ್ ಹೋಗಿದ್ದೆ ಅವ್ರಿಗೆ, ನಾನು ಆಷಾಢ ಇದ್ದಂಗೆ ಒಂದ್ ಟೈಮ್ ನೋಡಕ್ಕೆ ಅಂತ ಹೋಗಿದ್ದೆ. ಆ ನೋಡಕ್ ಹೋದಾಗ ನೋಡ್ಬಿಟ್ಟು ಬಂದಿದ್ದೆ ನಾನು. ನಾಳೆ ಬನ್ನಿ ಅಂತ ಕರೆದ್ರು ಮತ್ತೆ ಅವರು, ನೋಡಿದ್ರಿ ಅಲ್ವಾ? ನಾನು ಮತ್ತೆ ಹೋಗ್ಲಿಲ್ಲ ನಾನು. ಇವ್ರು ಅವಾಗ ನಿಮ್ಮನ್ನ ನೋಡಿಲ್ಲ? ಸ್ವಲ್ಪ ಸೈಡಿಂದ ನೋಡಿದ್ದೆ. ಸ್ವಲ್ಪ ಸೈಡಿಂದ ಅಂದ್ರೆ ಏನ್ ಅರ್ಥ? ಸ್ವಲ್ಪ ಸ್ವೀಟ್ ತಿಂದೆ ಅಂದಂಗಿದೆ ಇದು. ಸರ್, ನಮ್ಮ ಈಶ್ವರ್ ಅವರು ಆಕಾಶ್ ಅಂತ ಉತ್ತರ ಕೊಟ್ಟಿದ್ದಾರೆ, ಅದನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳತ್ತೀಗ. ಹೇಳಿರೋ ಪ್ರತಿಮಾ ಹಾಗೂ ಈಶ್ವರ್ ಅವ್ರಿಗೆ ಒಂದಂಕ ಸಿಗ್ತಾ ಇದೆ. ಈಗ ಎರಡನೇ ಪ್ರಶ್ನೆ ಬರ್ಲಿ. ಸೊ ಈ ಅಕ್ಷರಗಳನ್ನ ಜೋಡಿಸಿ ನೀವೊಂದು ಪದ ಮಾಡ್ಬೇಕು ಸರ್. ನೋಡ್ಕೊಂಡ್ರ ರೆಡಿನಾ? ಓಕೆ, ರೆಡಿ ಸ್ಟಡಿ ಗೋ. ಹಾ
ಮೊದಲನೇ ಪಿರಮಿಡ್ ನ ರೂಪ ಅವ್ರು ಜೋಡಿಸಿದ್ದಾರೆ. ಸೊ ವಿಜಯ್ ಅವ್ರ ಉತ್ತರ ಹೇಳ್ಬೇಕು. ಸೂರ್ಯವಂಶ. ಕೇಳಕ್ಕೆ ಏನ್ ಉತ್ತರ ವಿಜಯ್? ಸೂರ್ಯವಂಶ. ಲಾಕ್ ಮಾಡ್ಲಾ? ಲಾಕ್ ಮಾಡಿ. ಓಕೆ ಸೊ ನಮ್ಮ ವಿಜಯ್ ಅವ್ರ ಉತ್ತರ ಕೊಟ್ಟಿದ್ರೆ ಅದ್ ಲಾಕ್ ಆಗಿದೆ ಉತ್ತರ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳತ್ತೀಗ. ಚಿಗರಿದೆ, ಕಲರಿದೆ, ಕದರಿದೆ, ಮೀಸೆಯ ತಿರುಗುವ ಸ್ಟೈಲ್ ಅಲ್ಲಿ ಕತ್ತಿದೆ, ಹೀಗಿದೆ, ಕ್ರೇಜ್ ಇದೆ, ರೀಚ್ ಇದೆ, ರೀಚ್ ಇದೆ, ಒಟ್ಟಾರೆ ತಿಂಕಿದೆ. ಐ ಕಾಂಟ್ ಟು ವೇಟ್ ಟು ಬೇಬಿ. ಸರಿಯಾದ ಉತ್ತರ ಹೇಳಿರೋ ರೂಪ ಮತ್ತೆ ವಿಜಯ್ ಅವ್ರಿಗೆ ಒಂದ್ ಅಂಕ ಸಿಗ್ತಾ ಇದೆ. ಈಗ ಮೂರನೇ ಪ್ರಶ್ನೆ ಬರ್ಲಿ. ನೀವ್ ನೋಡಿದಂತ ಚಿತ್ರದಲ್ಲಿ ಯಾವ ತರಕಾರಿ ಇತ್ತು ಅಂತ ನನಗೆ ಹೇಳ್ಬೇಕು. ಸರಿನಾ? ಓಕೆ, ರೆಡಿ ರೆಡಿ ಗೋ. ಕೂದಲೆಳೆಯ ಅಂತರದಲ್ಲಿ ಮೊದಲನೇ ಪಿರಮಿಡ್ ನ ಕಟ್ಟಿರೋದು ರೂಪ ಅವರು. ಸೊ ವಿಜಯ್ ಅವರ ಏನ್ ಉತ್ತರ? ಕ್ಯಾರೆಟ್ ಮೇಡಮ್. ಗ್ಯಾರಂಟಿ? ಲಾಕ್ ಮಾಡ್ಲಾ? 100%. ಓಕೆ, ವಿಜಯ್ ಅವರು ಕ್ಯಾರೆಟ್ ಅಂತ ಹೇಳ್ತಾ ಇದ್ರೆ ಅದನ್ನ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ನಿಮ್ಮಿಬ್ರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ನೀವು ಹೋಗಿದ್ರ ಸರ್ ಅವ್ರ ಮನೆಗೆ? ಏನ್ ತಿಂಡಿ ಮಾಡ್ಕೊಟ್ಟಿದ್ರ ಅವತ್ತು? ತಿಂಡಿ ಏನಿಲ್ಲ ಮೇಡಮ್, ಟೀ. ಬರೀ ಟೀ ಕೊಟ್ರ ಸರ್? ಅವತ್ತೇ ಮಾತಾಡ್ತಿದ್ರ ಇವ್ರನ್ನ? ಇಲ್ಲ, ಮಾತಾಡ್ಸಕ್ ಆಗ್ಲಿಲ್ಲ. ಅಲ್ಲಿಂದ ಬಂದು ನನಗೆ ಇಷ್ಟ ಆಯ್ತು, ಅವ್ರ ಒಪ್ಪಿಗೆ ಕೇಳ್ಬೇಕಿತ್ತಲ್ವಾ, ಹಾಗಾಗಿ ಅವ್ರಿಗೆ ಏನನ್ಸುತ್ತೆ ಕೇಳಿ ನೋಡಿ ಅಂತ ಹೇಳಿದೆ. ನನಗೆ ತೋರಿಸಿದ್ರಲ್ಲ ಅವ್ರ ಕಡೆಯಿಂದ, ಇವ್ರ ಕಡೆಯಿಂದ ಏನು ಆನ್ಸರ್ ಬರಲಿಲ್ಲ. ಆಮೇಲೆ ಅವ್ರ ಮನೆಯವ್ರ ಅಪ್ಪ ಏನಂದ್ರು ಅಂತ ಕೇಳಿ ಅಂತ ಹೇಳಿದೆ. ಅಪ್ಪ ಒಪ್ಪಿದ್ದಾರೆ, ಹುಡುಗಿ ಇನ್ನ ಏನು ಹೇಳಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಒಪ್ಪಿಗೆ ಅರೇಂಜ್ ಮ್ಯಾರೇಜ್ ಆಗಿದೆ. ಸುಷ್ಮಿತಾ ಅವರೇ, ಯಾಕೆ ತಕ್ಷಣ ಒಪ್ಪಿಗೆ ಕೊಡ್ಲಿಲ್ಲ ನೀವು? ನಮ್ಮ ಮೈಂಡೆ ಬೇರೆ ತರ ಇರುತ್ತೆ, ಅವ್ರ ಮೈಂಡೆ ಬೇರೆ ತರ ಇರುತ್ತೆ. ಅಲ್ಲಿ ಅಂದ್ರೆ ಅಲ್ಲಿ ಆ ತರ ಅಲ್ಲ. ಸೊ ಸ್ವಲ್ಪ ಯಾವ ತರ ಇರುತ್ತೋ ಏನೋ ಗೊತ್ತಿಲ್ಲ. ನನ್ನ ಲೈಫ್ ಚೆನ್ನಾಗಿರ್ಬೇಕಲ್ಲ ಮುಂದೆ, ಮತ್ತೆ ಈ ತರ ಎಲ್ಲ ನನ್ಗೆ ಎಲ್ಲಾದ್ರಲ್ಲೂ ಸ್ವಲ್ಪ ಕ್ರೇಜ್ ಜಾಸ್ತಿ ಇದೆ, ಎಲ್ಲದಕ್ಕೂ ಸಪೋರ್ಟಿವ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಯಾವ ತರ ಇರ್ತಾರೋ ಏನೋ ಅನ್ಕೊಂಡು. ಆಮೇಲೆ ಯಾಕೆ ಒಪ್ಕೊಡ್ರಿ? ಒಪ್ಕೊಂಡಿರ್ಲಿಲ್ಲ. ಒಪ್ಕೊಂಡ ಮದ್ವೆ ಆಗೋದ್ರ? ಆಕ್ಚುಲಿ ಅವರು ಒಪ್ಪಿರ್ಲಿಲ್ಲ ಅಂತ ಮೇಡಮ್, ನಮ್ಮ ಮಾವ ಒಪ್ಪಿಗೆ ಕೊಟ್ಟಿದ್ರು. ನಮ್ಮಪ್ಪ ಇವ್ರ ಅಪ್ಪಾಜಿ ಒಪ್ಪಿದ್ರು ನಮ್ಮನ್ನ. ಮದ್ವೆ ಆದ್ಮೇಲೆ ಅವರೇ ಹೇಳಿದ್ದು, ನಾನ್ ನಿಮ್ಮನ್ನ ಒಪ್ಪಿರ್ಲಿಲ್ಲ, ನಮ್ಮ ಅಪ್ಪ ಒಪ್ಪಿದ್ರಲ್ಲ. ಅವ್ರ ಬರ್ಡೇ ಇತ್ತು, ನನ್ ಸಿಸ್ಟರ್ಸ್ ಎಲ್ಲ ನಾನು ಅಂತ ಅವ್ರಿಗೆ ಟೆಕ್ಸ್ಟ್ ಮಾಡ್ತಾ ಇದ್ರು ಹ್ಯಾಪಿ ಬರ್ಡೇ ಅಂತ. ಅವ್ರು ಏನ್ ಸರ್ ಈ ತರ ಮೋಸ ಆಗಿದೆ ನಿಮ್ ಜೊತೆ ಕುಮಾರ್ ಅವ್ರೇ? ಇಲ್ಲ ಮೇಡಮ್, ಮದ್ವೆ ಆಗಿದ್ದು ಅವ್ರನ್ನೇ ಅಲ್ವಾ? ಅದೇನೋ ಅವ್ರನ್ನೇ ಆಗಿದ್ದೀರಾ, ಸೆಂಟ್ರಲ್ ಇಷ್ಟೆಲ್ಲ ಮಾಡಿದಾರಲ್ಲ ಇವ್ರುಗಳು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಶ್ರುತಿ ಅವರೇ, ನೀವು ಮೆಸೇಜ್ ಮಾಡ್ತಿದ್ರ ಕುಮಾರ್ಗೆ? ಹಾ ಮ್ಯಾಮ್, ಅವ್ರ ಬರ್ಡೇ, ಅವ್ರದ್ದು ಮಾತುಕತೆ ಮುಗಿಸಿ ಎರಡೇ ದಿನಕ್ಕೆ ಅವ್ರ ಬರ್ಡೇ ಇತ್ತು. ಅವಾಗ ಅವ್ಳು ವಿಶ್ ಮಾಡಿರ್ಲಿಲ್ಲ ಅಂತ ನಾವೆಲ್ಲ ಸೇರ್ಕೊಂಡು ವಿಶ್ ಮಾಡಿದ್ವಿ. ಸರ್ ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್ ಈ ಕತೆ ಎಲ್ಲ? ನಿಮಗೆ ಬರ್ತಾ ಇದ್ದಿದ್ ಮೆಸೇಜ್ ಇವ್ರದಲ್ಲ ಅಂತ? ಮದುವೆ ಆದ್ಮೇಲೆ ಹೇಳಿದ್ಮೇಲೆ? ಎಂಗೇಜ್ಮೆಂಟ್ ಆದ್ಮೇಲೆ. ಆಕ್ಚುಲಿ ಇವ್ರ ಅಪ್ಪ ನನ್ನ ಒಪ್ಪಿದ್ರು, ನೋಡಿದ ಟೈಮಲ್ಲಿ ಇವರು ಅಪ್ಪನ ಜೊತೆ ಯಾವ್ದೋ ವಿಚಾರಕ್ಕೆ ಮನಸ್ಕೊಂಡ್ಬಿಟ್ಟಿದ್ರು ಮೇಡಮ್. ಮಾತಾಡಿದ್ರೆ ಆಕ್ಚುಲಿ ನಾನು ಮದುವೆ ಆಗ್ತಿರ್ಲಿಲ್ಲ, ಅಪ್ಪನ ಜೊತೆ ನಾನು ಮಾತಾಡಿದ್ರೆ ಅಪ್ಪನ ಹೇಳ್ತಿದ್ದೆ, ನಾನು ಕನ್ವಿನ್ಸ್ ಮಾಡ್ತಿದ್ದೆ ನನಗೆ ಈ ಹುಡುಗ ಬೇಡ ಬೇರೆ ಹುಡುಗನ ನೋಡಿ ಅಂತ ಹೇಳ್ತಿದ್ದೆ. ಅಪ್ಪನ ಜೊತೆ ಮಾತಾಡ್ಲಿಲ್ಲ, ಹಾಗಾಗಿ ನಿಮ್ಮ ಮದುವೆ ಆಗಿದ್ದೀನಿ. ಏನಪ್ಪ ಆಯ್ತು, ಮುಂದಕ್ಕೆ ಹೋಗೋಣ. ಇವಾಗ ವಿಜಯ್ ಅವ್ರ ಉತ್ತರ ಹೇಳಿದ್ದಾರೆ, ಅದ್ ಲಾಕ್ ಆಗಿದೆ ಉತ್ತರ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಉತ್ತರ ಏನ್ ಹೇಳಿ ವಿಜಯ್ ಅವ್ರು ಇನ್ನೊಂದ್ಸಲ? ಕ್ಯಾರೆಟ್ ಮೇಡಮ್. ಓಕೆ, ಕ್ಯಾರೆಟ್ ಅಂತ ಹೇಳಿದ್ದಾರೆ, ಅದ್ ಲಾಕ್ ಆಗಿದೆ ಉತ್ತರ. ಸರಿನಾ ತಪ್ಪ ವೇದಿಕೆ ಹೇಳಿ. ಬಾರೆ ಬಾರೆ ನನ್ನ ಪಜಾರಿ, ನಾನೆ 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 ನಿನ್ನ ಪೂಜಾರಿ. ಸರಿಯಾದ ಉತ್ತರ ಕೊಟ್ಟಿರೋ ರೂಪ ಮತ್ತೆ ವಿಜಯ್ ಅವ್ರಿಗೆ ಒಂದ್ ಅಂಕ ಸಿಗ್ತಾ ಇದೆ. ಈಗ ನಾಲ್ಕನೇ ಪ್ರಶ್ನೆ ಬರ್ಲಿ. ನೀವ್ ನೋಡಿದಂತ ಚಿತ್ರದಲ್ಲಿ ಒಟ್ಟಾರೆ ಎಷ್ಟು ಸಮೋಸ ಇದೆ? ಓಕೆ,
ರೆಡಿ ರೆಡಿ ಗೋ. ಮೊದಲನೇ ಪಿರಮಿಡ್ ನ ನಮ್ಮ ಪ್ರತಿಮಾ ಅವರು ಕಟ್ಟಿದ್ದಾರೆ. ಈಶ್ವರ್ ಅವರೇ, ಏನು ಉತ್ತರ? ಐದು ಸಮಸ್ತ ಆಯ್ತು. ಐದು ಗ್ಯಾರಂಟಿ? ಗ್ಯಾರಂಟಿ. ಲಾಕ್ ಮಾಡ್ಲಾ? ಐದು ಸಮೋಸ. ಓಕೆ, ಸೊ ಇವಾಗ ನಮ್ಮ ಈಶ್ವರ್ ಅವರು ಐದು ಸಮೋಸಗಳಂತ ಹೇಳಿದ್ದಾರೆ, ಅದನ್ನ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಸರ್ ಒಟ್ಟಾರೆ ಎಂಟು ಸಮೋಸ ಆಯ್ತು. ಅಬ್ಸರ್ವ್ ಮಾಡಿಲ್ಲ, ಎಂಟು ಸಮೋಸ ಆಯ್ತಾ? ಓಕೆ, ಸರಿಯಾದ ಉತ್ತರ ಕೊಟ್ಟಿಲ್ದೇ ಇರೋ ಕಾರಣ ಯಾರಿಗೂ ಅಂಕ ಸಿಗ್ತಾ ಇಲ್ಲ. ಈಗ ಐದನೇ ಪ್ರಶ್ನೆಗೆ ಹೋಗೋಣ. ನೀವ್ ನೋಡ್ದಂತ ಚಿತ್ರದಲ್ಲಿ ಯಾವ್ಯಾವ ತರಕಾರಿ ಇತ್ತು ಅಂತ ನನ್ ಹೇಳ್ಬೇಕು, ಸರಿನಾ? ಓಕೆ, ರೆಡಿ ರೆಡಿ ಗೋ. ಮೊದಲನೇ ಪಿರಮಿಡ್ ನ ಪ್ರತಿಮಾ ಅವ್ರು ಕಟ್ಟಿದ್ದಾರೆ, ಸೊ ಈಶ್ವರ್ ಅವರೇ, ಏನು ಉತ್ತರ? ಆಪಲ್ ಇತ್ತು, ಪೊಟಾಟ ಇತ್ತು, ಆಲಿಗೆಡ್ಡೆ, ಎರಡೇ ಗೊತ್ತಿರೋದು. ಅಲ್ಲಿ ಆಪಲ್ ಮತ್ತೆ ಆಲಿಗೆಡ್ಡೆ. ಆಲೂಗಡ್ಡೆ ಹೇಳ್ತಿದ್ದೀರಾ ನೀವು? ಎರಡು ಲಾಕ್ ಮಾಡ್ಲಾ? ಓಕೆ, ಆಪಲ್ ಮತ್ತೆ ಆಲೂಗೆಡ್ಡೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಈಶ್ವರ್ ಅವರು. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಪ್ರಶ್ನೆ, ಯಾವ ಎರಡು ತರಕಾರಿ ಇದೆ ಅಂದೆ ನಾನು? ಹಣ್ಣು ಅಂದ ನಾನು. ಅದಕ್ಕೆ ನೋಡಕ್ ಆತರ ಕಾಣಿಸ್ತಾ ಇತ್ತು ನನಗೆ. ನಾನ್ ತರಕಾರಿ ಅಂತ ತಾನೇ ಅಂದಿದ್ದು. ತರಕಾರಿ ಅಂದ್ರೆ ಹಣ್ಣನ್ನ, ಹಣ್ಣಂದ್ರೆ ಆಪಲ್ ಅಂತಕ್ಕಪ್ಪ ನಂಗೆ. ನೀವು ಐದು ಪ್ರಶ್ನೆಗಳ ನಂತರ ಎರಡು ಅಂಕಗಳನ್ನ ಗಳಿಸಿ ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ರೂಪಾ ಹಾಗೂ ವಿಜಯ್ ಅವರು. ಈ ಸುತ್ತಿನ ವಿಜೇತರಾಗಿರುವಂತ ಸೂಪರ್ ಸ್ಟಾರ್ ವಿಜಯ್ ಹಾಗೂ ರೂಪಾ ಅವ್ರಿಗೆ ಸಿಕ್ತಿರುವಂತ ಬಹುಮಾನ ನಾಲ್ಕು ಬರ್ನರ್ ನ ಗ್ಲಾಸ್ ಟಾಪ್ ನ ಗ್ಯಾಸ್ ಸ್ಟೌವ್. ಕಂಗ್ರಾಚುಲೇಷನ್. ಸರಿ ಸರ್, ನಿಂತ್ಕೊಳ್ಳಿ. ಈಗ ನಾವು ಶುರು ಮಾಡ್ತಾ ಇದೀವಿ ನಮ್ಮ ಮೂರನೇ ಸುತ್ತಿನ ಅದೇ ಸೂಪರ್ ಖಿಲಾಡಿ. ಸೂಪರ್ ಖಿಲಾಡಿನಲ್ಲಿ ಇವತ್ತು ನಾವೇನ್ ಆಟ ಆಡ್ತಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಹೆಂಡತಿರು ನಿಂತ್ಕೋತೀರಾ, ನಿಮ್ಮ ಕಾಲಿಗೆ ಆ ಸ್ಲಿಪ್ಪರ್ ಹಾಕೊಂಡಿರ್ತೀರಾ. ಇಲ್ಲಿಂದ ನೀವು ಒಂದೊಂದೇ ಬಾಲ್ಗಳನ್ನ ತಗೊಂಡು ಹೋಗಿ ಅಲ್ಲಿ ಯಜಮಾನ್ರಿಗೆ ಕೊಡ್ಬೇಕು. ಯಜಮಾನ್ರ ಸೊಂಟಕ್ಕೆ ನಾವೊಂದು ಪಟ್ಟಿ ಕಟ್ಟಿರ್ತೀವಿ, ಅಲ್ಲೊಂದು ಕಪ್ ಇರುತ್ತೆ, ಆ ಕಪ್ ಅಲ್ಲಿ ಬಾಲ್ ಹಾಕ್ಬೇಕು. ನೀವು ಜಂಪ್ ಮಾಡಿ ಮಾಡಿ ಆ ಬಾಲ್ ನ ಆ ಬಾಕ್ಸ್ ಅಲ್ಲಿ ಬೀಳೋ ಹಾಗೆ ಮಾಡ್ಬೇಕು. ಕೈಯಿಂದ ಬಾಲ್ ನ ಮುಟ್ಟೋ ಹಾಗಿಲ್ಲ. ಓಕೆನಾ? ಯಾರು ಜಾಸ್ತಿ ಬಾಲ್ಗಳನ್ನ ಆ ಬಾಕ್ಸ್ ಅಲ್ಲಿ ಹಾಕ್ತಿರೋ ಅವ್ರ ಈ ಸುತ್ತಿನ ವಿಜೇತರ ಆಗ್ತೀರಾ. ವಿಜೇತರ ಆದವ್ರಿಗೆ ಸಿಗ್ತಿರೋ ಅಂತ ಬಹುಮಾನ ಆ ಎಲೆಕ್ಟ್ರಿಕ್ ಅವನ್. ಈ ಆಟ ಆಡಕ್ಕೆ ನಿಮ್ ಹತ್ರ ಒಂದೂವರೆ ನಿಮಿಷ ಕಾಲಾವಕಾಶ ಇರುತ್ತೆ. ಈ ಸುತ್ತಲ್ಲಿ ಯಾರು ಮೂರನೇ ಸ್ಥಾನದಲ್ಲಿ ಬರ್ತೀರೋ ಅವ್ರ ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತೀರಾ. ಶುರು ಮಾಡೋಣ. ಓಕೆ, ಆಟ ಶುರು ಮಾಡೋದಕ್ಕಿಂತ ಮುಂಚೆ ಪ್ರತಿಮಾ ಅವರೇ, ನಿಮ್ಮ ಲೈಫ್ ನ ಸೂಪರ್ ಸ್ಟಾರ್ ಯಾರು? ನನ್ನ ಲೈಫ್ ನ ಸೂಪರ್ ಸ್ಟಾರ್ ಅಂದ್ರೆ ನಮ್ಮ ಮಮ್ಮಿ ಡ್ಯಾಡಿ ಮತ್ತೆ ನನ್ನ ತಮ್ಮ. ಮಮ್ಮಿ ಡ್ಯಾಡಿ ಚಿಕ್ಕದ್ರಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಕೇಳಿದೆಲ್ಲ ಕೊಟ್ಟಿದ್ದಾರೆ. ಮಾಮೂಲಿ ಎಲ್ರು ತರ ಅಪ್ಪ ಅಮ್ಮ ಏನ್ ಮಕ್ಳಿಗೆ ಮಾಡ್ಬೇಕು ಅದನ್ನ ಮಾಡಿದ್ದಾರೆ, ಅದಕ್ಕೂ ಹೆಚ್ಚಾಗಿ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀರಿ. ಅವರಿಬ್ರು ನನ್ ಸೂಪರ್ ಸ್ಟಾರ್. ಅವ್ರ ಹೆಸರೇನು? ಮಂಜುಳಾ ಮಹಾದೇವ್ ಶೆಟ್ಟಿ. ಓಕೆ, ಏನ್ ಮಾಡ್ತಾರೆ ಅವರು? ಮಮ್ಮಿ ಹೌಸ್ ವೈಫ್, ಡ್ಯಾಡಿ ವ್ಯವಸಾಯ ಮಾಡ್ತಾರೆ. ಓಕೆ, ನಿಮ್ ತಮ್ಮ ಯಾಕೆ ನಿಮ್ಮ ಸೂಪರ್ ಸ್ಟಾರ್? ನನ್ ತಮ್ಮ ನಮ್ಗಾಗಿ ಮತ್ತೆ ನನ್ನ ಅಕ್ಕನ ಅವರ ಮಕ್ಕಳಿಗಾಗಿ ದುಡಿತಾನೆ, ಅದಕ್ಕೆ ಅವ್ನ ಸೂಪರ್ ಸ್ಟಾರ್. ಅವ್ರ ಹೆಸರು? ಅವನ ಹೆಸರು ಶಿವಪ್ರಸಾದ್ ಅಂತ. ಏನ್ ಮಾಡೋದವರು? ಅವನು ವ್ಯವಸಾಯ ಮಾಡ್ತಾನೆ, ಟ್ರ್ಯಾಕ್ಟರ್ ಡ್ರೈವರ್. ಸೂಪರ್. ಅವರು ಅಪ್ಪ ಅಮ್ಮನ ಜೊತೆ ಊರಲ್ಲಿರೋದು? ಅವನು ಊರಲ್ಲೇ ಇದ್ದಾನೆ. ಮತ್ತೆ ಆ ಟ್ರ್ಯಾಕ್ಟರ್ ನನ್ ಕೈಲ ನಿನ್ ಕೈಲಿ ಕೊಡ್ಬೇಕು ಅನ್ನೋದ ನಂಗೆ ಆಸೆ ಇದೆ. ಆ ದೇವ್ ನನ್ಗೆ ಆ ಶಕ್ತಿನ ಕೊಡ್ಲಿ ಅಂತ ನಾನ್ ಕೇಳ್ಕೊತೀನಿ. ಲವ್ಲಿ, ಆಲ್ ದಿ ಬೆಸ್ಟ್. ನೀವ್ ಏನ್ ಅನ್ಕೊಂಡಿದ್ದೀರೋ ಅದು ಆದಷ್ಟು ಬೇಗ ಆಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಸೊ ಇವಾಗ ರೆಡಿನಾ ಈಶ್ವರ್ ಅವರು ಆಟ ಆಡಕ್ಕೆ? ಹಾ, ಓಕೆ ಸರ್, ಬನ್ನಿ ನಿಂತ್ಕೊಳ್ಳಿ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ ಫೋರ್ ತ್ರೀ
ಟೂ ಅಂಡ್ ಒನ್. ಹೂಗಳಿಗಿಂತ ಚೆಲುವೆ ನನ್ನ ಚೆಲುವೆ ಮುದ್ದು ಚೆಲುವೆ ಈಶ್ವರರ ಹಿಂದೆ ಚಂದ್ರನಿಗಿಂತ ಚೆಲುವೆ ನಾನಿವಳ ನಗೆ ತುಂಬ ತುಂಬಿಕೊಳ್ಳಲಿ ಹಾಲ್ಗನ್ನ ಮೇಲೆ ಒಮ್ಮೆ ಹರಿದು ಹಾಕೋಬೇಕು ಚೆಲುವೆ ನನ್ನ ಚೆಲುವೆ ಸಾವಿರ ಹೂಗಳಿಗಿಂತ ಚೆಲುವೆ ನನ್ನ ಚೆಲುವೆ ಮುದ್ದು ಚೆಲುವೆ ಪ್ರತಿಮಾ ಹಾಗೂ ಈಶ್ವರ್ ಅವರು ಸೇರಿ ಒಟ್ಟಾರೆ 12 ಬಾಲ್ ಗಳನ್ನ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಚಪ್ಪಾಳೆ, ಥ್ಯಾಂಕ್ ಯು ಸೋ ಮಚ್. ಪರಿಣಿಸ್ಕೊಳ್ಳಿ. ಸೂರ್ಯನಿಗೆ ನೀ ಕಾಣದಿರು ಅಂದವನು ಬೇಡುವನು. ಆಟ ಆಡೋದಕ್ಕೂ ಮುಂಚೆ ಸುಶ್ಮಿತಾ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು? ನಮ್ಮಪ್ಪ, ಹಸ್ಬೆಂಡ್, ಮತ್ತೆ ನನ್ನ ಚಿಕ್ಕದ್ರಿಂದ ಸಾಕಿದ್ರು ಅಜ್ಜಿ ಅವ್ರ ಮನೆ ಆಂಟಿ ಮಾಮಂದಿರು. ಅಪ್ಪ ಯಾಕೆ ಸೂಪರ್ ಸ್ಟಾರ್? ಅವರು, ನಾವು 4 ಜನ ಹೆಣ್ಮಕ್ಳಿದೀವಿ. ನಾವು 4 ಜನ ಹೆಣ್ಮಕ್ಳು ಅಂತ ಯಾವತ್ತೂ ನಮ್ಮನ್ನ ಬೆಳೆಸಿಲ್ಲ. ನಾನು ಅವ್ರೆಲ್ಲರಿಗಿನ್ನೂ ನಾನು ಏನೇ ಕೇಳಿಸಿದ್ರು ಅದನ್ನ ಒಂದಿನೂ ಕೊಡ್ಸಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಮತ್ತೆ ಪ್ರತಿಯೊಂದು ಏನೇ ಮಾಡ್ಬೇಕಾದ್ರೂ ನಾನು ಇದೀನಿ ಮಾಡು ಅಂತ ಹೇಳ್ತಾರೆ, ಇವಾಗ್ಲೂ ಅಷ್ಟೇನೆ. ಅದಕ್ಕೆ ನನ್ನ ಲೈಫಲ್ಲಿ ದೊಡ್ಡ ಸೂಪರ್ ಸ್ಟಾರ್ ನಮ್ಮಪ್ಪ. ಯಜಮಾನ್ರಿ ಯಾಕೆ ಸೂಪರ್ ಸ್ಟಾರ್? ಅವರು ಮದ್ವೆ ಆದ್ಮೇಲೆ ನನ್ಗೆ ಪ್ರತಿ ಒಂದಕ್ಕೂ, ಇವಾಗ ನನ್ಗೆ ರೀಲ್ಸ್ ಅದು ಇದೆಲ್ಲ ಫುಲ್ ಕ್ರೇಜ್ ಮಾಡ್ತಾರೆ, ಅದ್ ಮಾಡು ಏನಕ್ಕೂ ಇದ್ ಮಾಡ್ಕೊಂಬೇಡ, ಮತ್ತೆ ಯಾವ್ದಕ್ಕೂ ರಿಸ್ಟ್ರಿಕ್ಷನ್ ಹಾಕಲ್ಲ, ಹಂಗಿರ್ಬೇಡ ಹಿಂಗಿರ್ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಸೊ ಹಂಗಾಗಿ ಈಸ್ ಎ ಸೂಪರ್ ಸ್ಟಾರ್ ಅಂಡ್ ಜೆಂಟಲ್ ಮ್ಯಾನ್. ಸೊ ಇವಾಗ ಖುಷಿ ಆಗಿದೆ ನಿಮ್ಗೆ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಮದ್ವೆ ಆಗಿದ್ದೀರಾ ಅಂತ? ತುಂಬಾ ಖುಷಿ ಆಗಿದ್ದೀನಿ. ಸೊ ಅವ್ರ ಜೊತೆ ಕಳ್ದಿರೋ ಅಂದ್ರೆ ಈ ಇಷ್ಟು ವರ್ಷಗಳಲ್ಲಿ ಅವ್ರ ಜೊತೆ ನಿಮ್ಗೆ ಕಳ್ದಿರೋ ಅಂತ ಯಾವ್ದಾದ್ರು ಒಂದ್ ಕ್ಷಣ ಮರೆಯಕ್ಕೆ ಆಗಲ್ಲ. ಅನ್ನೋದು ಮರೆಯಕ್ಕೆ ಆಗಲ್ಲ ಅಂತ ಇರೋ ಕ್ಷಣ ಏನಂದ್ರೆ, ಬನ್ನಿಲಿ ಬನ್ನಿ ನನ್ನ ಪಕ್ಕ ನಿಲ್ಲಿ. ಅವಾಗ ಅಪ್ಪ ಅಮ್ಮ ಯಾರು ಮನೇಲಿ ಇರ್ಲಿಲ್ಲ, ಅವರೇ ಎಲ್ಲ ಪ್ರತಿ ಒಂದು ನಂಬಿದ್ರು. ನೋಡ್ಕೊಂಡು ಬರ್ತಾ ಇದೆ, ಅದಕ್ಕೆ ತುಂಬಾ ಕನಸು ಕಟ್ಕೊಂಡಿದ್ದೆ ನಾನು. ನಿಮ್ಗೊಂದು ಬಿಟ್ಟು ಹೇಳ, ಗೊತ್ತು ಗೊತ್ತಲ್ವಾ ನನ್ ಬಗ್ಗೆ? ಗೊತ್ತಲ್ವಾ ನಿಮ್ಗೆ? ಹ್ಮ್, ಎಲ್ಲಾರ್ಗೂ ಗೊತ್ತಿರೋದೇನೆ. ಸೊ ಬೇಜಾರು ಮಾಡ್ಕೋಬಾರ್ದು, ಓಕೆ? ಅವ್ರನ್ನೆಲ್ಲ ನಾವು ರೇನ್ಬೋ ಚೈಲ್ಡ್ಸ್ ಅಂತ ಕರಿತೀವಿ. ಅಂದ್ರೆ ಇಂದ್ರಧನುಷ್ದಲ್ಲಿ ಕಾಣೋ ಅಂತ ಎಲ್ಲ ಬಣ್ಣಗಳಿದೆಯಲ್ಲ, ಆ ತರ ಆ ಮಕ್ಳುಗಳು. ಅವ್ರೆಲ್ಲೂ ದೂರ ಹೋಗಲ್ಲ, ಅಫ್ಕೋಸ್ ಆ ಕ್ಷಣಕ್ಕೆ ನಮ್ಮನ್ ಬಿಟ್ಟು ಹೋಗಿರ್ತಾರೆ, ಬಟ್ ಬರ್ತಾರ ಅವರು. ಆಯ್ತಾ? ನಿಮ್ ನೋವು ಅರ್ಥ ಆಗತ್ ನನ್ಗೆ, ಓಕೆ? ದುಃಖಿಸ್ಕೋಬಾರ್ದು, ಬೇಜಾರಾಗತ್ತೆ, ಆಗಲ್ಲ ಅನ್ನಲ್ಲ. ನನ್ಗಿವತ್ತಿಗೂ ಬೇಜಾರಾಗತ್ತೆ, ನನ್ಗಿವತ್ತಿಗೂ ಬೇಜಾರಾಗತ್ತೆ, ಆದ್ರೆ ದುಃಖಿಸ್ಕೋಬಾರ್ದು. ಹಾಗಂತ ಆಗದೇ ಇಲ್ಲ ಅಂತ ಏನಿಲ್ವಲ್ಲ ಅಲ್ವಾ? ಬಟ್ ಏನಂದ್ರೆ ನಂಗೆ 4 ಜನ 3 ಜನ ಸಿಸ್ಟರ್ ಇದೆ, ನಾನೇ ಫಸ್ಟ್ ಅವಳಲ್ವಾ, ಅವ್ರಿಗೂ ಆಸೆ ಇದೆ. ಮದುವೆ ಆಗಿ 4 ವರ್ಷ ಆಗಿದೆ ಅಷ್ಟೇ ಅಲ್ವಾ? ಹ್ಮ್, ಇಂಥ ಮುದ್ದಾದ ಗಂಡ ಇದಾರೆ, ನಿಮಗೆ ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡ್ತಾರೆ, ಅಂತ ಸಮಯದಲ್ಲಿ ನಿಮ್ ಜೊತೆ ನಿಂತಿದ್ದಾರೆ ಅಂದ್ರೆ ಎಂತ ಸಮಯದಲ್ಲಿ ಬೇಕಾದ್ರೂ ನಿಮ್ ಜೊತೆ ನಿಲ್ತಾರ ಅವ್ರು. ಸೊ ಬೇಜಾರು ಮಾಡ್ಕೋಬೇಡಿ, ಆಯ್ತಾ? ಡೋಂಟ್ ಲೂಸ್ ಹೋಪ್,
ಓಕೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯಾಕಂದ್ರೆ ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಆರೋಗ್ಯಕ್ಕೆ ಮನಸ್ಸಿಗೆ ಎಲ್ಲದಕ್ಕೂ ಮ್ಯಾಟರ್ ಆಗುತ್ತೆ ಓಕೆ ಅದ್ರ ಬಗ್ಗೆನೇ ಯೋಚಿಸ್ಕೊಂಡು ನೀವು ದುಃಖಿಸ್ಕೊಂಡಿದ್ರೆ ಏನಾಗುತ್ತೆ ಗೊತ್ತಾ ಅದು ನಿಮಗೆ ಸಹಾಯ ಮಾಡೋದೇ ಇಲ್ಲ ಜ್ಞಾಪಿಸ್ಕೊಳ್ಳಿ ಅದ್ರ ಬಗ್ಗೆ ದುಃಖಿಸ್ಕೋಬೇಡಿ ಅದರಿಂದ ಮುಂದೆ ಹೋಗಕ್ ಪ್ರಯತ್ನ ಪಡಿ ತುಂಬಾ ಜನಕ್ಕೆ ಈ ತರ ಆಗತ್ತೆ ಅಂತ ನಾನು ಬುದ್ಧಿವಾದ ಹೇಳಲ್ಲ ಯಾಕಂದ್ರೆ ನಮಗಾದಾಗ ಆ ನೋವು ಏನಾಗತ್ತೆ ಅಂತ ನನಗೆ ಗೊತ್ತು ಸೊ ಅಳ್ಬಾರ್ದು ಸ್ಮೈಲ್ ಮಾಡಿ ನೆಕ್ಸ್ಟ್ ಇನ್ನಾವಾಗ್ಲಾರು ನೀವು ನೆಕ್ಸ್ಟ್ ಬಂದ್ಬಿಟ್ಟು ಒಂದ್ ವರ್ಷದಲ್ಲಿ ನನ್ಗೆ ಹೇಳ್ಬೇಕು ನನ್ ಪಾಪ ಆಯ್ತು ಅಂತ ಓಕೆನಾ ಸ್ಮೈಲ್ ಮಾಡಿ ಬಿ ಬ್ರೇವ್ ತುಂಬಾ ಜನ ಹೆಂಗಸರು ಇದನ್ನ ತುಂಬಾ ವರ್ಷಗಳಿಂದ ಫೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಓಕೆನಾ ಸೊ ನೊಂದ್ಕೋಬೇಕು ಆಗುತ್ತೆ ಓಕೆ ಈಗ ನೋಡಿ ಇವಾಗ ನಿಮ್ನ ಚಿಯರ್ ಅಪ್ ಮಾಡಕ್ಕೆ ನಿಮ್ ಯಜಮಾನರ ಜೊತೆ ಆಟ ಆಡಿಸ್ಲ ರೆಡಿನಾ ಏನಂತ ಕರಿತೀರಾ ನೀವು ಅವ್ರನ್ನ ಚಿನ್ನಮ್ಮ ಸರಿ ಅರೆ ಇದು ನಾಚಿಕೆ ನಾ ಪಪ್ಪನ ಮುಂದೆ ಕರೆಯಕ್ಕೆ ಸರ್ ಬನ್ನಿ ಸರ್ ಪಾಪ ಸಮಾಧಾನ ಮಾಡಿ ಅವ್ರಿಗೆ ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, and 1 ಓ ನನ್ನಲ್ಲಿ ಪ್ರೀತಿಯನಲ್ಲಿ ಬರೆದ ಓಲೆ ಓದಿ ಹೇಳಲೆ ಪ್ರೇಮದೋಲೆ ಹಾಗೂ ಕುಮಾರ್ ಅವರು ಸೇರಿ ಒಟ್ಟಾರೆ 14 ಬಾಲ್ ಗಳನ್ನ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ನಿಂತ್ಕೊಳ್ಳಿ ಈಗ ಈ ಆಟ ಆಡಕ್ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ರೂಪಾ ಅವರು ರೂಪಾ ಅವರೇ ಅದಕ್ಕೆ ಮೊದಲು ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು ಹೇಳಿ ನನಗೆ ಅಮ್ಮ ಹಸ್ಬೆಂಡ್ ಅಕ್ಕ ತಂಗಿ ಅಪ್ಪ ಓಕೆ ಅಮ್ಮ ಯಾಕೆ ಸೂಪರ್ ಸ್ಟಾರ್ ಅಮ್ಮ ಯಾಕೆ ಸೂಪರ್ ಸ್ಟಾರ್ ಅಂದ್ರೆ ನಾನು ಲವ್ ಮ್ಯಾರೇಜ್ ಆಗ್ಬೇಕಾದಾಗ ಯಾರು ಮಾತಾಡಿಸ್ತಾ ಇರ್ಲಿಲ್ಲ ಯಾರಿಗೂ ಇಷ್ಟ ಕೂಡ ಇರ್ಲಿಲ್ಲ ಈಗ ಅಮ್ಮ ನನ್ನ ಒಪ್ಕೊಂಡಿದ್ದಾರೆ ನನ್ ಮಗಳು ನನಗ್ ಬೇಕು ಅಂತ ಒಪ್ಕೊಂಡಿದ್ದಾರೆ ಯಾರು ಮಾಡದೇ ಇರೋ ತಪ್ಪು ಮಾಡಿಲ್ಲ ಇಷ್ಟ ಇರ್ಲಿಲ್ಲ ಆದ್ರೂ ಹಸ್ಬೆಂಡ್ ಚೆನ್ನಾಗೆ ನೋಡ್ಕೊಂತ ಇದಾರಲ್ಲ ಚೆನ್ನಾಗೆ ಇದಾರಲ್ವಾ ಬಿಡು ಅಂತೇಳಿ ನಮ್ಮ ಅಮ್ಮ ನನ್ನ ಒಪ್ಕೊಂಡ್ರು ನನ್ನ ಒಪ್ಕೊಂಡಿದ್ದಕ್ಕೆ ನಮ್ ರಿಲೇಷನ್ಸ್ ಯಾರು ನಮ್ಮ ಅಮ್ಮನ ಮಾತಾಡಿಸ್ತಾ ಇಲ್ಲ ಅಮ್ಮಂದ್ರೆ ಯಾಕೆ ಸೂಪರ್ ಸ್ಟಾರ್ ಅಂದ್ರೆ ಇದಕ್ಕೇನೆ ಆಯ್ತಾ ನಮಗ್ ಒಳ್ಳೇದಾಗ್ಲಿ ನಮ್ಮ ಹತ್ರ ಜಗಳ ಆಡ್ತಾರೆ ಆದ್ರೆ ನಮಗ್ ಒಳ್ಳೇದಾಗಿದೆ ಅಂತ ಗೊತ್ತಾದ್ಮೇಲೆ ಇಡೀ ಜಗತ್ತಿನ ಜೊತೆ ಅವ್ರು ಜಗಳ ಆಡ್ತಾರೆ ಅಲ್ವಾ ಸೊ ನಿಮ್ಗಾಗಿ ಈ ಚಪ್ಪಾಳೆ ಯಜಮಾನ್ರಿ ಯಾಕೆ ಸೂಪರ್ ಸ್ಟಾರ್ ಅವ್ರು ನನ್ನ ಎಲ್ಲಾದ್ರಲ್ಲೂ ನಿಮ್ಗೆ ಏನಾಗುತ್ತೆ ನೀನ್ ಅದ್ ಮಾಡು ಎಲ್ಲಾದ್ರಲ್ಲೂ ಅವ್ರ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಈಗ ಮಗು ಆಗಿದೆ ಮಗು ಸ್ವಲ್ಪ ದೊಡ್ಡವನಾಗ್ಲಿ ಆಗಿದಾದ್ಮೇಲೆ ನೀನ್ ಕಾಲೇಜ್ ಹೋಗ್ತೀಯಾ ಹೋಗು ನಿನಗೆ ಏನ್ ಇಷ್ಟ ಇದೆ ನೀನ್ ಅದನ್ನ ಮಾಡು ನನ್ ಬೇಡ ಅಂತ ಹೇಳಲ್ಲ ಎಲ್ಲಾದ್ರಲ್ಲೂ ನಾನು ನಿಲ್ತೀನಿ ಅನ್ನೋದೊಂದು ಧೈರ್ಯ ಕೊಡ್ತಾರೆ ಏನಾದ್ರೂ ಅಡಿಗೆ ಲೇಟ್ ಆದ್ರೂ ಅಷ್ಟೇ ಏನಾದ್ರೂ ಕೆಲ್ಸಕ್ಕೆ ಅವ್ರಿಗೆ ಟೈಮ್ ಆಗಿದ್ರು ಅಷ್ಟೇ ಪರವಾಗಿಲ್ಲ ನೀನ್ ನಿಧಾನನೇ ಮಾಡು ಮಗು ಇದಾನಲ್ವಾ ನಿಧಾನಕ್ಕೆ ಮಾಡು ಆಮೇಲೆ ನಾನು ಹೋಗ್ತೀನಿ ಅಂತಾನೆ ಹೇಳ್ತಾ ಇರ್ತಾರೆ ಎಲ್ಲಾದ್ರಲ್ಲೂ ಅವ್ರ ಜೊತೆ ನಿಲ್ತಾರೆ ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಿದ್ರೇನೆ ಅವಾಗ
ಚೆನ್ನಾಗಿರೋದು ಜೀವನ ಅಲ್ವಾ. ಸೊ ಇವಾಗ ರೆಡಿನಾ? ಇಲ್ಲೂ ಸಪೋರ್ಟ್ ಮಾಡ್ಬೇಕು, ಬನ್ನಿ ಆಟ ಆಡೋಣ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1. ನಮ್ಮೂರಲ್ಲಿ ಚಳಿಗಾಲದಲ್ಲಿ ಮುಂಜಾವು ಮೂಡೋದೆ ಚಂದ, ಮಾರ್ಕೆಟ್ ರೋಡಲ್ಲಿ ಬ್ಯಾಸ್ಕೆಟ್ ಹಿಡ್ಕೊಂಡು ನಮ್ ಹುಡುಗಿ ನಡೆಯೋದೆ ಅಂದ. ಮಾದೇವ್ನ ಜಾತ್ರೆಯಲ್ಲಿ ಮುಳುಗೋಗ್ಲಿ ಊರು, ಬೆರಳಿಡ್ದು ನಡಿತೀನಿ ನಾಚ್ಬೇಕು ತೇರು, ಬಡಿಸೋಳ ಕನ್ಸು ನೂರಾರು, ಮರೆತೋಯ್ತು ಮುದ್ದೆ ಬಸ್ಸಾರು. ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು. ರೂಪಾ ಹಾಗೂ ವಿಜಯರು ಸೇರಿ ಒಟ್ಟಾರೆ 15 ಬಾಲ್ಗಳನ್ನ ಬಾಕ್ಸ್ ಅಲ್ಲಿ ಹಾಕಿ ಈ ಸುತ್ತಿನ ವಿಜೇತರಾಗಿದ್ದಾರೆ. ಈ ಸುತ್ತಿನ ವಿಜೇತರಾಗಿರುವಂತಹ ಸೂಪರ್ ಸ್ಟಾರ್ ರೂಪಾ ಹಾಗೂ ವಿಜಯ್ ಅವ್ರಿಗೆ ಸಿಕ್ತಿರುವಂತಹ ಬಹುಮಾನ ಈ ಎಲೆಕ್ಟ್ರಿಕ್ ಅವನ್. ಕಾಂಗ್ರಾಚುಲೇಷನ್. ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು. ಆಟದ ನಿಯಮದ ಪ್ರಕಾರ ಯಾರು 3ನೇ ಸ್ಥಾನದಲ್ಲಿ ಇರ್ತಾರೋ ಅವರು ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಇವತ್ತು ಪ್ರತಿಮಾ ಹಾಗೂ ಈಶ್ವರ್ ಅವರು ಎಲಿಮಿನೇಟ್ ಆಗ್ತಿದ್ದಾರೆ. ಬನ್ನಿ. ಸೊ ಹೇಗನ್ಸ್ತು ನಮ್ಮ ವೇದಿಕೆಗೆ ಬಂದು? ತುಂಬಾ ಖುಷಿ ಅನ್ನಿಸ್ತು. ಈ ಸುವರ್ಣ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಅನ್ನಿಸ್ತಾ ಐತೆ. ತುಂಬಾ ಕಂಗ್ರಾಚುಲೇಷನ್ ಇರ್ತೀನಿ ಹಾಗೂ ನಮ್ಮ ತಂದೆ ತಾಯಿಗೆಲ್ಲ ತುಂಬಾ ಇದೇಳಕ್ಕೆ ಖುಷಿ ಆಯ್ತು. ಥ್ಯಾಂಕ್ ಯು. ನೀವ್ ಎಂಜಾಯ್ ಮಾಡಿದ್ರಾ? ತುಂಬಾ ಪಾರ್ಟಿಸಿಪೇಷನ್ ಮೋಸ್ಟ್ ಇಂಪಾರ್ಟೆಂಟ್, ವಿನ್ನರ್ ಆಗ್ಲೇಬೇಕು ಅಂತ ಏನಿಲ್ಲ. ತುಂಬಾ ಖುಷಿ ಆಯ್ತು, ಅದ್ರಲ್ಲೂ ನನ್ನ ಹಸ್ಬೆಂಡ್ ಜೊತೆ ಆಡಿದ್ ನಾನು ತುಂಬಾ ಲಕ್ಕಿ ಅನ್ಕೊಂತೀನಿ. ಲವ್ಲಿ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಬರೀ ಕೂತ್ಕೊಳ್ಳಿ. ಪ್ರತಿದಿನ ನಾನ್ ಹಾಕುವಂತ ವಿಭಿನ್ನವಾದ ಬ್ಲೌಸ್ ಗಳನ್ನ ನೀವು ನೋಡಿ ತುಂಬಾನೇ ಇಷ್ಟಪಟ್ಟಿದ್ದೀರಾ. ನೀವು ಕೂಡ ಇದೇ ತರ ವಿಶಿಷ್ಟವಾದ ವಿಭಿನ್ನವಾದ ಬ್ಲೌಸ್ ಗಳನ್ನ ಧರಿಸಿದಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಒಂದ್ ಫೋಟೋ ತೆಗೀರಿ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ, ಹ್ಯಾಶ್ಟ್ಯಾಗ್ ಸೂಪರ್ ಸ್ಟಾರ್ ಬ್ಲೌಸ್ ಅಂತ ಮರೀದೆ ಟ್ಯಾಗ್ ಮಾಡಿ. ನಿಮ್ಮ ಫೋಟೋ ಅಥವಾ ವಿಡಿಯೋ ನನಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮನ್ನ ನೇರವಾಗಿ ಈ ವೇದಿಕೆಗೆ ನಾನು ಕರ್ಸ್ಕೋತೀನಿ. ಈಗ ಶುರು ಮಾಡೋಣ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತಿನ ಅದೇ ಮಾರ್ಕೆಟ್ ಲೂಟಿ. ರೆಡಿ ಇದ್ದೀರಾ? ಓಕೆ, ಹೆಂಡತಿರು ಇಲ್ಲಿ ಬನ್ನಿ. ಭಾಗ್ಯದ ಬಾಗಿಲು ತೆಗಿತಾ ಇದೆ ಈಗ. ತೆಗಿರಿ. ರೆಡಿ, ಕೌಂಟ್ ಮಾಡಿ. ಒಂದು,
41 42. ಸೂಪರ್ ಸ್ಟಾರ್ ಸುಷ್ಮಿತಾ ಅವರು 42 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ. ಓಕೆನಾ, ಶುರು ಮಾಡಿ ರೂಪ. 1 2 42 43 44. ಸೂಪರ್ ಸ್ಟಾರ್ ರೂಪ ಅವರು 44 ಮನೆ ಐಟಮ್ ನ ಲೂಟಿ ಹೊಡೆದು ಈ ಸುತ್ತಿನ ವಿಜೇತರಾಗಿದ್ದಾರೆ. ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತರಾಗೋದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನು ಬಿರುದನ್ನ ಪಡಿತಾ ಇದ್ದಾರೆ. ಸೂಪರ್ ಸ್ಟಾರ್ ರೂಪ ಅವರು, ಜೋರದ ಚಪ್ಪಾಳೆ. ನಮ್ಮ ಸೂಪರ್ ಸ್ಟಾರ್ಸ್ಗಳಿಗೆ ನಮ್ಮ ಕಡೆಯಿಂದ ಪ್ರಮಾಣ ಪತ್ರವನ್ನು ಕೂಡ ಕೊಡ್ತಾ ಇದ್ದೀವಿ. ನೀವು ಕೂಡ ಬನ್ನಿ, ಭಾಗವಹಿಸಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋ ಅಥವಾ ನಿಮ್ಮ ಪ್ರತಿಭಾ ಪ್ರದರ್ಶನದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿ. ಈ ವೇದಿಕೆಯಲ್ಲಿ ನಿಮಗಾಗಿ ನಾನು ಕಾಯ್ತಾ ಇರ್ತೀನಿ. ನೋಡ್ತಾ ಇರಿ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪ್ರತಿ ಶನಿವಾರ ಹಾಗೂ ಭಾನುವಾರ ರಾತ್ರಿ 9 ಗಂಟೆಗೆ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಹೊಸ ಶೋ ಬರ್ತಾ ಇದೆ. ನಿಮ್ಮ ಮನ ಮೆಚ್ಚಿದ ಜೋಡಿಗಳ ಮನಸ್ಸಿನ ಕನ್ನಡಿ ಸ್ಮಾರ್ಟ್ ಜೋಡಿ ಮಿಸ್ ಮಾಡದೆ ನೋಡಿ. ಮತ್ತೆ ಸಿಗೋವರೆಗೂ ಟಾಟಾ ಬಾಬಾಯ್ ಅಂಡ್ ಸಿ ಯು.